ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಎಮ್ ಎಸ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಮೇ 2020 ಒಂದು ತಿಂಗಳ ಪ್ರಚಲಿತ ಘಟನೆಗಳ ಒಂದು ಭಾಗ ಒಂದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಈ ಒಂದು ಭಾಗ ಒಂದರಲ್ಲಿ ಪ್ರಚಲಿತ ಘಟನೆಗಳ ಒಂದು ಸುಮಾರು 200 ಪ್ರಶ್ನೋತ್ತರಗಳನ್ನು ನಾವು ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ನೀವು ನಮ್ಮ ಪ್ರತಿದಿನದ ಪ್ರಚಲಿತ ಘಟನೆಗಳ ವಿಡಿಯೋಗಳನ್ನು ನೋಡುತ್ತಿದ್ದೀರೆಂದು ಭಾವಿಸ್ತೇನೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಬರುವ ಯಾವುದೇ ಪ್ರಶ್ನೋತ್ತರಗಳ ಬಗ್ಗೆ ಡೀಟೇಲ್ಸ್ ಬೇಕಾದಲ್ಲಿ ನಮ್ಮ ಪ್ರಚಲಿತ ಘಟನೆಗಳ ಪ್ಲೇಲಿಸ್ಟಲ್ಲಿ ಹೋಗಿ ಮತ್ತು ಆ ಒಂದು ಪ್ರಚಲಿತ ಘಟನೆಗಳ ಪ್ರತಿದಿನದ ವಿಡಿಯೋಗಳನ್ನು ನೋಡೋದ್ರ ಮೂಲಕ ಯಾವುದೇ ಪ್ರಶ್ನೆಗಳಿಗೆ ನಿಮಗೆ ಡೌಟ್ ಇದ್ದಲ್ಲಿ ಆ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಳ್ಳಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ. ಹಾಗಿದ್ರೆ ನಮ್ಮ ಮೊದಲನೆಯ ಪ್ರಶ್ನೆ. ಮೂಡಿಸ್ ಇನ್ವೆಸ್ಟರ್ಸ್ ಸರ್ವಿಸ್ ಅವರು ಭಾರತದ GDPಯನ್ನು 2020 ಆರ್ಥಿಕ ವರ್ಷದಲ್ಲಿ ಎಷ್ಟಿರುತ್ತದೆ ಎಂದು ಅಂದಾಜಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2.2%. ಈ ಒಂದು ಮೂಡಿಸ್ ಇನ್ವೆಸ್ಟರ್ಸ್ ಸರ್ವಿಸ್ ಅವರು COVID-19 ಪರಿಣಾಮದಿಂದ ಲಾಕ್ಡೌನ್ ಆಗಿರುವ ಕಾರಣದಿಂದ ಮುಂಚೆ 2.5 ಎಂದು ಒಂದು ಅಂದಾಜಿಸಿದಂತಹ GDPಯನ್ನು 2020 ಆರ್ಥಿಕ ವರ್ಷದಲ್ಲಿ 0.2% ಆಗುವುದೆಂದು ಅಂದಾಜಿಸಿದೆ. ಮತ್ತು ಇತ್ತೀಚೆಗೆ ಬಂದ ಒಂದು ವರದಿಯ ಪ್ರಕಾರ, ಅಂದರೆ ಈ ಒಂದು ಮೇ 9 ತಾರೀಕಿಗೆ ಬಂದಂತಹ ವರದಿಯ ಪ್ರಕಾರ ಮೂಡಿಸ್ ಇನ್ವೆಸ್ಟರ್ ಸರ್ವಿಸ್ ಅವರು ಭಾರತದ GDP 0% ಆಗುತ್ತದೆ ಎಂದು ಅಂದಾಜಿಸಿದ್ದಾರೆ. ಮುಂದಿನ ಪ್ರಶ್ನೆ. ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರಾಜೀವ್ ಕುಮಾರ್ ಅವರು. ಇತ್ತೀಚೆಗೆ ರಾಜೀವ್ ಕುಮಾರ್ ಅವರು ಒಂದು ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಮುಂದಿನ ಪ್ರಶ್ನೆ. ಕ್ರೈಸಿಲ್ ಏಜೆನ್ಸಿಯವರು ಭಾರತದ GDPಯನ್ನು 2020-21 ಆರ್ಥಿಕ ವರ್ಷದಲ್ಲಿ ಎಷ್ಟಿರುತ್ತದೆ ಎಂದು ಅಂದಾಜಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1.8%. ಕ್ರೈಸಿಲ್ ಏಜೆನ್ಸಿಯವರು 3.5% ಇರುತ್ತಿದೆ ಎಂದು ಮುಂಚೆ ಅಂದಾಜಿಸಿದರು. ಮತ್ತು ಪ್ರಸ್ತುತ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿರುವ ಕಾರಣದಿಂದ ಅವರು 1.8% ಇರುವುದೆಂದು ಅಂದಾಜಿಸಿದ್ದಾರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾರು ಜಾಗೃತ ಆಯೋಗದ ಆಯುಕ್ತರಾಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸುರೇಶ್ N. ಪಟೇಲ್ ಅವರು. ಈ ಒಂದು ಕೇಂದ್ರ ಜಾಗೃತ ಆಯೋಗದಲ್ಲಿ ಒಟ್ಟು 3 ಆಯುಕ್ತರನ್ನು ನೇಮಕ ಮಾಡಬಹುದಾಗಿದೆ. 1 ಕೇಂದ್ರ ಆಯುಕ್ತರಾಗಿರ್ತಾರೆ ಮತ್ತು ಇನ್ನು 2 ಆಯುಕ್ತರಾಗಿ ನೇಮಕ ಮಾಡಬಹುದಾಗಿದೆ. 1 ಕೇಂದ್ರ ಆಯುಕ್ತರಾಗಿ ಇತ್ತೀಚೆಗೆ ಸಂಜಯ್ ತ್ರಿಪಾಠಿ ಅವರನ್ನು ಆಯ್ಕೆ ಮಾಡಲಾಗಿತ್ತು ಮತ್ತು ಇನ್ನೋರ್ವ ಆಯುಕ್ತರಾಗಿ ಸುರೇಶ್ N. ಪಟೇಲ್ ಅವರನ್ನು ಈಗ ನೇಮಕ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ. ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, TS ತಿರುಮೂರ್ತಿ ಅವರು. TS ತಿರುಮೂರ್ತಿ ಅವರು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಸೈಯದ್ ಅಕ್ಬರುದ್ದೀನ್ ಅವರ ಸ್ಥಾನಕ್ಕೆ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ. USA ರಾಷ್ಟ್ರೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, J. ಅರುಣ್ಕುಮಾರ್ ಅವರು. ಕರ್ನಾಟಕದ ಮಾಜಿ ಆಟಗಾರರಾದಂತಹ J. ಅರುಣ್ಕುಮಾರ್ ಅವರು USA ರಾಷ್ಟ್ರೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ. ಪಂಜಾಬ್ ನ್ಯಾಷನಲ್ ಹೌಸಿಂಗ್ ಫೈನಾನ್ಸ್ CEO ಆಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ನೀರಜ್ ವ್ಯಾಸ್ ಅವರು. ನೀರಜ್ ವ್ಯಾಸ್ ಅವರು ಪಂಜಾಬ್ ನ್ಯಾಷನಲ್ ಹೌಸಿಂಗ್ ಫೈನಾನ್ಸ್ನ CEO ಆಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಆಯುಷ್ಮಾನ್ ಭಾರತ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಏಪ್ರಿಲ್ 30. ಪ್ರತಿ ವರ್ಷ ಏಪ್ರಿಲ್ 30 ರಾಷ್ಟ್ರೀಯ ಆಯುಷ್ಮಾನ್ ಭಾರತ್ ದಿನವನ್ನು ಆಚರಿಸಲಾಗುತ್ತದೆ. ಜಾಜಾ ಎಂಬುದು 1. ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಆಪ್ಷನ್ 1, ನೃತ್ಯ ಆಗಿದೆ. ಒಂದು ಜಾಜಾ ಎಂಬುದು ಒಂದು ನೃತ್ಯ ಕಲೆಯಾಗಿದೆ. ಪ್ರತಿ ವರ್ಷ ಏಪ್ರಿಲ್ 30 ಇಂಟರ್ನ್ಯಾಷನಲ್ ಜಾಜಾ ಡೇಯನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಿಧನರಾದ ಬಾಲಿವುಡ್ ನಟ ರಿಷಿ ಕಪೂರ್ ಅವರ ಅಭಿನಯಿಸಿದ ಮೊದಲ ಚಲನಚಿತ್ರ ಯಾವುದು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಮೇರಾ ನಾಮ್ ಜೋಕರ್. ಮೇರಾ ನಾಮ್ ಜೋಕರ್ ಎಂಬುದು ಇತ್ತೀಚೆಗೆ ನಿಧನರಾದ ರಿಷಿ ಕಪೂರ್ ಅವರ ಒಂದು ಅಭಿನಯಿಸಿದ ಮೊದಲ ಚಲನಚಿತ್ರವಾಗಿದೆ. ಮುಂದಿನ ಪ್ರಶ್ನೆ, ಬೌದ್ಧಿಕ ಆಸ್ತಿ ಚೌಕಟ್ಟಿನಲ್ಲಿ ಅಳೆಯಬಹುದಾದ ಸುಧಾರಣೆಗಳ ಕೊರತೆಯಿಂದಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಎಷ್ಟು ದೇಶಗಳನ್ನು ಆದ್ಯತಾ ವೀಕ್ಷಣೆ ಪಟ್ಟಿಯಲ್ಲಿ ಇರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು 10. ಈ ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅವರು 10 ದೇಶಗಳನ್ನು ಆದ್ಯತಾ ವೀಕ್ಷಣಾ ಪಟ್ಟಿಯಲ್ಲಿ ಅಂದರೆ ಪ್ರಯೋರಿಟಿ ವಾಚ್ ಲಿಸ್ಟ್ನಲ್ಲಿ ಇರಿಸಿದೆ. ಈ ಒಂದು 10 ದೇಶಗಳ ಲಿಸ್ಟ್ನಲ್ಲಿ ಭಾರತ ಮತ್ತು ಚೀನಾ ಕೂಡ ಇದೆ. ಮುಂದಿನ ಪ್ರಶ್ನೆ, ಚಾಕೋವನ್ನು ಡ್ಯಾಶ್ ಎಂದು ಕೂಡ ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಬ್ಲ್ಯಾಕ್ ರೈಸ್. ಈ ಒಂದು ಮಣಿಪುರದ ಬ್ಲ್ಯಾಕ್ ರೈಸನ್ನು ಚಾಕೋ ಎಂದು ಕೂಡ ಕರೆಯುತ್ತಾರೆ. ಇತ್ತೀಚೆಗೆ ಈ ಮಣಿಪುರದ ಒಂದು ಬ್ಲ್ಯಾಕ್ ರೈಸ್ಗೆ GI ಟ್ಯಾಗ್ ಸಿಕ್ಕಿದೆ. ಹಾಗೆಯೇ ಈ ಒಂದು ಕಡಲೆ ಮಿಠಾಯಿ ಕೂಡ GI ಟ್ಯಾಗ್ ಸಿಕ್ಕಿದೆ ಮತ್ತು ಗೋರಖ್ಪುರದ ಟೆರಾಕುಟ್ಟಾಕ್ಕೂ ಕೂಡ ಒಂದು GI ಟ್ಯಾಗ್ ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಕಾರ್ಮಿಕರ ದಿನವನ್ನು ಆಚರಿಸಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1923. ಭಾರತದಲ್ಲಿ ಮೊದಲ ಬಾರಿಗೆ 1923 ಕಾರ್ಮಿಕ ದಿನವನ್ನು ಆಚರಿಸಲಾಯಿತು. ಪ್ರತಿ ವರ್ಷ May 1 ಕಾರ್ಮಿಕರ ದಿನವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಆಯು ರಕ್ಷಕ್ ಎಂಬ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪೊಲೀಸರು ಆರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ದೆಹಲಿ. ದೆಹಲಿಯವರು ಒಂದು ಆಯು ರಕ್ಷಕ್ ಎಂಬ ಯೋಜನೆಯನ್ನು ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, COVID-19 ತಡೆಗಟ್ಟಲು ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ DST ಇತ್ತೀಚೆಗೆ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಯಶ್. ಒಂದು YASH ಎಂಬ ಒಂದು ಯೋಜನೆಯನ್ನು COVID-19 ತಡೆಗಟ್ಟಲು ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಅವರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯವರು ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಇತ್ತೀಚೆಗೆ ನಿಧನರಾದ ಚೂನಿ ಗೋಸ್ವಾಮಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದವರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಫುಟ್ಬಾಲ್. ಮಾಜಿ ಭಾರತೀಯ ಫುಟ್ಬಾಲ್ ಆಟಗಾರರಂತಹ ಚೂನಿ ಗೋಸ್ವಾಮಿಯವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಶಿಖಾ ಶರ್ಮಾ ಅವರು ಯಾವ ಕಂಪನಿಯ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗೂಗಲ್ ಪೇ. ಶಿಖಾ ಶರ್ಮಾ ಅವರು ಇತ್ತೀಚೆಗೆ ಒಂದು ಗೂಗಲ್ ಪೇನ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ವಿಕಾಸ್ ಅಭಯ್ ಎಂಬ ಯೋಜನೆಯನ್ನು ಯಾವ ಬ್ಯಾಂಕ್ ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ, ಧಾರವಾಡದಲ್ಲಿ ಕೇಂದ್ರ ಕಚೇರಿ ಹೊಂದಿರುವಂತಹ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅವರು ಈ ವಿಕಾಸ್ ಅಭಯ್ ಎಂಬ ಒಂದು ಯೋಜನೆಯನ್ನು ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, 2021 ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು ಯಾವ ದೇಶ ಆಯೋಜಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸರ್ಬಿಯಾ. ಸರ್ಬಿಯಾ ದೇಶವು 2021 ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಲಿದೆ. ಈ ಒಂದು ಆಯೋಜಿಸುವ ಒಂದು ಚಾನ್ಸ್ ಭಾರತಕ್ಕೆ ಇತ್ತು, ಆದರೆ ಭಾರತವು ಆ ಚಾನ್ಸನ್ನು ಕಳೆದುಕೊಂಡಿದೆ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರ ಮತ್ತು ಗುಜರಾತ್ ಎರಡು ರಾಜ್ಯಗಳು ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 1960 ಮಹಾರಾಷ್ಟ್ರ ಮತ್ತು ಗುಜರಾತ್ ಎರಡು ರಾಜ್ಯಗಳು ಸ್ಥಾಪನೆಯಾದವು. ಮುಂದಿನ ಪ್ರಶ್ನೆ, ಭಾರತೀಯ ತೈಲ ನಿಗಮದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಶ್ರೀಕಾಂತ್ ಮಹಾದೇವ್ ವೈದ್ಯರವರು. ಕಿಸಾನ್ ಸಭಾ ಎಂಬ ಆ್ಯಪನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅವರು ಈ ಕಿಸಾನ್ ಸಭಾ ಎಂಬ ಒಂದು ಆ್ಯಪನ್ನು ರೈತರಿಗಾಗಿ ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಕೇಸರಿಯ ವಿಧವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲವು. ಲಚ್ಚ, ಮೊಂಗ್ರಾ ಮತ್ತು ಜರ್ದಾ ಈ ಮೂರೂ ಕೂಡ ಕೇಸರಿಯ ವಿಧವಾಗಿದ್ದಾವೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಕೇಸರಿಗೆ ಒಂದು GI ಟ್ಯಾಗ್ ಸಿಕ್ಕಿದೆ. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿ ಬೆಳೆಯುವ ರಾಜ್ಯ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಎಂದರೆ ಜಮ್ಮು ಕಾಶ್ಮೀರ ಆಗಿದೆ ಮತ್ತು ಪ್ರಪಂಚದಲ್ಲಿ ಇರಾನ್ ದೇಶವು ಅತಿ ಹೆಚ್ಚು ಕೇಸರಿ ಬೆಳೆಯುವ ಒಂದು ದೇಶವಾಗಿದೆ. ಹಜೋಂಗ್ ಮತ್ತು ಚಕ್ಮಾ ಸಮುದಾಯಗಳು ಯಾವ ದೇಶದಿಂದ ಭಾರತಕ್ಕೆ ವಲಸೆ ಬಂದ ಸಮುದಾಯಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬಾಂಗ್ಲಾದೇಶ್. ಈ ಹಜೋಂಗ್ ಮತ್ತು ಚಕ್ಮಾ ಎಂಬ ಸಮುದಾಯಗಳು ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ಬಂದ ಸಮುದಾಯಗಳಾಗಿವೆ. ಟ್ಯೂನಾ ಎಂಬುದು ಯಾವುದರ ಪ್ರಭೇದಕ್ಕೆ ಸೇರಿದ್ದಾಗಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮೀನು. ಈ ಟ್ಯೂನಾ ಎಂಬುದು ಒಂದು ಮೀನಿನ ಪ್ರಭೇದವಾಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮೇ ಎರಡು ಮತ್ತು ಸೆಪ್ಟೆಂಬರ್ 26. ಪ್ರತಿ ವರ್ಷದಲ್ಲಿ ಎರಡು ಬಾರಿ ಅಂದರೆ ಮೇ 2 ಮತ್ತು ಸೆಪ್ಟೆಂಬರ್ 26ರಂದು ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿರ್ವಹಣಾ ಮಾಹಿತಿ NSTMIS ಅವರು 2019-20 ಸಂಶೋಧನೆ ಮತ್ತು ಅಭಿವೃದ್ಧಿ ಅಂಕಿಅಂಶ ಮತ್ತು ಸೂಚಕಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿದೆ. ಆ ವರದಿಯ ಪ್ರಕಾರ ಭಾರತವು ವೈಜ್ಞಾನಿಕ ಪ್ರಕಟಣೆಯಲ್ಲಿ 8ನೇ ಸ್ಥಾನದಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮೂರು, 3ನೇ ಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆ, ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ರಾಷ್ಟ್ರೀಯ ಇ ಕಾಮರ್ಸ್ ಮಾರುಕಟ್ಟೆಯನ್ನು ಯಾವ ಹೆಸರಿನಲ್ಲಿ ಪ್ರಾರಂಭಿಸಲು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭಾರತ್ ಮಾರ್ಕೆಟ್. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅರವಿಂದ್ ಕುಮಾರ್ ಶರ್ಮಾ ಅವರು ಒಂದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ಇನ್ನು ಗಿರಿಧರ್ ಅರಮನೆಯವರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ಮತ್ತು ತರುಣ್ ಬಜಾಜ್ ಅವರು ಆರ್ಥಿಕ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ಮತ್ತು ಅಜಯ್ ತಿರ್ಕೆಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ರಾಜ್ಯದ ಜನರಿಗೆ ಉಚಿತ ಮತ್ತು ನಗದುರಹಿತ ವಿಮಾ ಪ್ರೀಮಿಯಂ ನೀಡಲು ಆರಂಭಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮಹಾರಾಷ್ಟ್ರ. ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದವರು ತನ್ನ ರಾಜ್ಯದ ಜನರಿಗೆ ಉಚಿತ ಮತ್ತು ನಗದುರಹಿತ ವಿಮಾ ಪ್ರೀಮಿಯಂ ನೀಡಲು ಆರಂಭಿಸಿದ ದೇಶದ ಮೊದಲ ರಾಜ್ಯವಾಗಿದೆ. ಫೆಡ್ ಕಪ್ ಹಾರ್ಟ್ ಪ್ರಶಸ್ತಿಗೆ ಯಾರು ನಾಮನಿರ್ದೇಶನಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮೇಲಿನ ಎಲ್ಲರೂ. ಮೇಲಿನ ಎಲ್ಲರೂ ಅಂದರೆ ಸಾನಿಯಾ ಮಿರ್ಜಾ, ಪ್ರಿಸ್ಕಾ ಮೆಡೆಲಿನಿಯೋ ನ್ಯೂಗ್ರೋ ಮತ್ತು ಅನೆಟ್ ಕೊಂಟಾವಿಯಟ್, ಈ ಮೂರು ಕೂಡ ಒಂದು ಈ ಫೆಡ್ ಕಪ್ ಹಾರ್ಟ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ಇವರ ಜೊತೆಗೆ ಫರ್ನಾಂಡ್ ಕೊಡ್ರೆಸ್ ಗೋಮೆಸ್ ಮತ್ತು ವೆರೋನಿಕಾ ಕಾಫೆಡೆ ರೋಯ್ಗ್ ಮತ್ತು ಎರೆನೊಲೋ ಮೊಲೇನಿಯರು, ಈ ಎಲ್ಲ ಆರು ಜನರು ಈ ಒಂದು ಫೆಡ್ ಕಪ್ ಹಾರ್ಟ್ ಪ್ರಶಸ್ತಿಗೆ, ಅಂದರೆ ಈ ಒಂದು ಫೆಡ್ ಕಪ್ ವಿಜೇತರಾದಂತಹ ಆರು ಜನರು ಕೂಡ ಈ ಒಂದು ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ಇದರ ಒಂದು ರಿಸಲ್ಟ್ ಮೇ 8ರಂದು ಪ್ರಕಟಿಸುತ್ತಾರೆ. ಮುಂದಿನ ಪ್ರಶ್ನೆ, ಭೂಮಿಯ ಕಾಂತಗೋಳದಲ್ಲಿ ವಿದ್ಯುತ್ ಕ್ಷೇತ್ರದ ರಚನೆಯನ್ನು ಅಧ್ಯಯನ ಮಾಡಲು ಯಾವ ಸಂಸ್ಥೆ ಫ್ಲೂಯಿಡ್ ಸಿಮ್ಯುಲೇಷನ್ ಕೋಡನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಿಯೋಮ್ಯಾಗ್ನೆಟಿಸಮ್. ಇದೊಂದು ಸ್ಥಾಪನೆಯಾಗಿದ್ದು 1971ರಲ್ಲಿ. ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಮತ್ತು ಡೈರೆಕ್ಟರ್ ಪ್ರೊಫೆಸರ್ DS ರಮೇಶ್ ಅವರು. ಮುಂದಿನ ಪ್ರಶ್ನೆ, ಹಡಿಯೋಥಾನ್ ಎಂಬ ಇವೆಂಟನ್ನು ಪ್ರಾರಂಭಿಸಿದ ಸಚಿವಾಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಜಲಸಂಪನ್ಮೂಲ ಸಚಿವಾಲಯವು ಈ ಒಂದು ಐಡಿಯೋಥಾನ್ ಎಂಬ ಒಂದು ಇವೆಂಟನ್ನು ಪ್ರಾರಂಭಿಸಿದ ಸಚಿವಾಲಯವಾಗಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ನಿರ್ಧರಿಸಿದ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 1993. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ 1993ರಿಂದ ಆಚರಿಸಲಾಗುತ್ತಿದೆ. ಮುಂದಿನ ಪ್ರಶ್ನೆ, ರಾಜ್ಯದ ಉದ್ಯಮಿಗಳಿಗೆ ಸಹಾಯ ಮಾಡಲು ಯಾವ ರಾಜ್ಯವು ಅಗ್ರೋ ಎಂಟರ್ಪ್ರೈನರ್ ಫೆಸಿಲಿಟೇಷನ್ ಡೆಸ್ಕ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ತ್ರಿಪುರಾ ಗೌರ್ಮೆಂಟ್. ಗೌರ್ಮೆಂಟ್ ಆಫ್ ತ್ರಿಪುರಾ ಅವರು ರಾಜ್ಯದ ಉದ್ಯಮಿಗಳಿಗೆ ಸಹಾಯ ಮಾಡಲು ಒಂದು ಅಗ್ರೋ ಎಂಟರ್ಪ್ರೈನರ್ ಫೆಸಿಲಿಟೇಷನ್ ಡೆಸ್ಕ್ ಅನ್ನು ಪ್ರಾರಂಭಿಸಿದೆ. ಮ್ಯಾರ್ಕೋಮ್ ಇಂಡಿಯಾವನ ವರದಿಯ ಪ್ರಕಾರ ಭಾರತವು ವಿಶ್ವದ 8ನೇ ಅತಿ ದೊಡ್ಡ ಸೌರ ಮಾರುಕಟ್ಟೆ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 3. ಈ ಒಂದು ಮ್ಯಾರ್ಕೋಮ್ ಇಂಡಿಯಾದ ವರದಿಯ ಪ್ರಕಾರ ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಸೌರ ಮಾರುಕಟ್ಟೆಯನ್ನು ಹೊಂದಿದೆ. ಶಿವಾಜಿ ಇನ್ ಸೌತ್ ಬ್ಲಾಕ್ ದ ಅನ್ರಿಟನ್ ಹಿಸ್ಟ್ರಿ ಆಫ್ ಎ ಪ್ರೌಡ್ ಪೀಪಲ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಗಿರೀಶ್ ಕುಬೇರ್ ಅವರು. ಮಹಾರಾಷ್ಟ್ರದ ಒಬ್ಬ ಪತ್ರಕರ್ತ ಆದಂತಹ ಗಿರೀಶ್ ಕುಬೇರ್ ಅವರು ಶಿವಾಜಿ ಇನ್ ಸೌತ್ ಬ್ಲಾಕ್ ದ ಅನ್ರಿಟನ್ ಹಿಸ್ಟ್ರಿ ಆಫ್ ಎ ಪ್ರೌಡ್ ಪೀಪಲ್ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ನಿಸಾರ್ ಅಹಮದ್ ಅವರ ಕಥಾ ಸಂಕಲನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಈ ಮೇಲಿನ ಎಲ್ಲವೂ ಕೂಡ. ಮನದ ಗಾಂಧಿ, ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ಈ ಮೂರೂ ಕೂಡ ನಿಸಾರ್ ಅಹಮದ್ ಅವರ ಒಂದು ಕಥಾ ಸಂಕಲನಗಳಾಗಿವೆ. ಇತ್ತೀಚೆಗೆ ನಿಸಾರ್ ಅಹಮದ್ ಅವರು ನಿಧನ ಹೊಂದಿದ್ದಾರೆ.
ಇತ್ತೀಚೆಗೆ ನೀರಜ್ ಧವನ್ ಅವರು ಯಾವ ಬ್ಯಾಂಕ್ನ ಚೀಫ್ ರಿಸ್ಕ್ ಆಫೀಸರ್ ಆಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಎಸ್ ಬ್ಯಾಂಕ್. ಈ ನೀರಜ್ ಧವನ್ ಅವರು ಎಸ್ ಬ್ಯಾಂಕ್ನ ಒಂದು ಚೀಫ್ ರಿಸ್ಕ್ ಆಫೀಸರ್ ಆಗಿ ನೇಮಕವಾಗಿದ್ದಾರೆ. ಇದು ಸ್ಥಾಪನೆಯಾಗಿದ್ದು 2004ರಲ್ಲಿ. ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮತ್ತು ಪ್ರಸ್ತುತ ಸಿಇಒ ಇರೋದು ಪ್ರಶಾಂತ್ ಕುಮಾರ್ ಅವರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಆರ್ ವಿ ಸ್ಮಿತ್ ಅವರು ಯಾವ ಕ್ಷೇತ್ರಕ್ಕೆ ಸೇರಿದವರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ಲೇಖಕರು. ಈ ಒಂದು ಆರ್ ವಿ ಸ್ಮಿತ್ ಅವರು ದೆಹಲಿಯ ಒಬ್ಬ ಲೇಖಕರಾಗಿದ್ದಾರೆ. ಇವರು ಇತ್ತೀಚೆಗೆ ನಿಧನ ಹೊಂದಿದ್ದರು. ನ್ಯೂಜಿಲೆಂಡ್ನ ಪ್ರತಿಷ್ಠಿತ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ಯಾರಿಗೆ ಒಲಿದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ರಾಸ್ ಟೇಲರ್ ಅವರು. ನ್ಯೂಜಿಲೆಂಡ್ನ ಪ್ರತಿಷ್ಠಿತ ವರ್ಷದ ಕ್ರಿಕೆಟಿಗ ಎಂಬ ಪ್ರಶಸ್ತಿ ರಾಸ್ ಟೇಲರ್ ಅವರಿಗೆ ಒಲಿದಿದೆ. ಈಕೋಸೆನ್ಸ್ ಎಂಬ ಬಯೋಸೆನ್ಸರ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆ್ಯನಿಮಲ್ ಬಯೋಟೆಕ್ನಾಲಜಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆ್ಯನಿಮಲ್ ಬಯೋಟೆಕ್ನಾಲಜಿ ಅವರು ಈಕೋಸೆನ್ಸ್ ಎಂಬ ಒಂದು ಬಯೋಸೆನ್ಸರ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಕೋವಿಡ್ ಟೋಯ್ ಎಂಬುದು ಒಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ದದ್ದು ರ್ಯಾಷಸ್. ಕೋವಿಡ್ ಟೋಯ್ ಎಂಬುದು ಒಂದು ಈ ಕೋವಿಡ್ 19 ಪೇಷೆಂಟ್ಗಳಲ್ಲಿ ಒಂದು ಇದು ಒಂದು ರ್ಯಾಷಸ್ ಆಗುವ ಒಂದು ಸಂಭವತೆ ಇರುತ್ತದೆ. ರಾಸಾಯನಿಕ ಮುಕ್ತ ಮತ್ತು ತ್ವರಿತ ಸೋಂಕು ನಿವಾರಣೆಗಾಗಿ ಅಲ್ಟ್ರಾ ವೈಲೋಟ್ ಡಿಸ್ಇನ್ಫೆಕ್ಷನ್ ಟವರನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, DRDO. DRDO ನವರು ಈ ಒಂದು ಅಲ್ಟ್ರಾ ವೈಲೆಟ್ ಡಿಸ್ಇನ್ಫೆಕ್ಷನ್ ಟವರನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, May 4. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳವನ್ನು ಅಗ್ನಿಶಾಮಕ ದಳ ದಿನವನ್ನು May 4ರಂದು ಆಚರಿಸಲಾಗುತ್ತದೆ. ಸ್ಪೈನೋಸಾರಸ್ ಎಜಿಪ್ಟಿಯಾಕಸ್ ಇದು ಒಂದು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ, ಇದು ಒಂದು ಅಕ್ವೆಟಿಕ್ ಡೈನೋಸರ್ ಆಗಿದೆ. ಮುಂದಿನ ಪ್ರಶ್ನೆ, ಮತ್ಕರ್ ಫಾರ್ವರ್ಡ್ ಎಂಬ ಅಭಿಯಾನವನ್ನು ಯಾವ ಕಂಪನಿ ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಟಿಕ್ಟಾಕ್. ಟಿಕ್ಟಾಕ್ ಕಂಪನಿಯು ಇತ್ತೀಚೆಗೆ ಮತ್ಕರ್ ಫಾರ್ವರ್ಡ್ ಎಂಬ ಒಂದು ಅಭಿಯಾನವನ್ನು ಆರಂಭಿಸಿದೆ. ಮುಂದಿನ ಪ್ರಶ್ನೆ, ಪೀಟರ್ ಎಬ್ಡಾನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸ್ನೂಕರ್. ಈ ಒಂದು ಪೀಟರ್ ಎಬ್ಡಾನ್ ಅವರು ಸ್ನೂಕರ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇವರು ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಹಮ್ ಹರ್ ನಯಿ ಮಾನೆಂಗೆ ಎಂಬ ಹಾಡನ್ನು ಯಾವ ಬ್ಯಾಂಕ್ನವರು ಕೊರೋನಾ ಭೀತಿಯನ್ನು ಹೋಗಲಾಡಿಸಲು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, HDFC. HDFC ಬ್ಯಾಂಕ್ನವರು ಬಾಲಿವುಡ್ ನಟರ ಒಂದು ಬಾಲಿವುಡ್ ಸಂಗೀತ ನಿರ್ದೇಶಕರ ಸಹಾಯದೊಂದಿಗೆ ಹಮ್ ಹಾರ್ ನಯಿ ಮಾನೆಂಗೆ ಎಂಬ ಒಂದು ಹಾಡನ್ನು ಕೊರೋನಾ ಭೀತಿಯನ್ನು ಹೋಗಲಾಡಿಸಲು ಬಿಡುಗಡೆ ಮಾಡಿದ್ದಾರೆ. ಯಾವ ನಗರವು ತನ್ನ ಮೊದಲ COVID-19 ಪರೀಕ್ಷಾ ಬಸ್ಸನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮುಂಬೈ. ಮುಂಬೈ ನಗರವು ತನ್ನ ಮೊದಲ COVID-19 ಪರೀಕ್ಷಾ ಬಸ್ಸನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾರತವನ್ನು ಒಂದು ನಾನ್ ಅಲೈನ್ಡ್ ಮೂಮೆಂಟ್ ಶೃಂಗಸಭೆಯಲ್ಲಿ ಭಾರತದ ಪರವಾಗಿ PM ಮೋದಿ ಭಾಗವಹಿಸಲಿದ್ದಾರೆ. ಹಾಗಾದರೆ ಈ ಒಂದು ನಾನ್ ಅಲೈನ್ಡ್ ಮೂಮೆಂಟ್ ಯಾವಾಗ ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 1961. ಈ ಒಂದು NAM 1961ರಲ್ಲಿ ಸ್ಥಾಪನೆಯಾಯಿತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತೀಯ ಅಮೆರಿಕನ್ ಅಶೋಕ್ ಮೈಕಲ್ ಪಿಂಟೋ ಅವರನ್ನು ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ಗೆ US ಪ್ರತಿನಿಧಿಯಾಗಿ ನಾಮಕರಣ ಮಾಡಿದ್ದಾರೆ. ಹಾಗಾದರೆ ಈ IBRDನ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, Washington DC. ಈ ಒಂದು ವರ್ಲ್ಡ್ ಬ್ಯಾಂಕ್ನ ಅಂಗಸಂಸ್ಥೆಯಾದಂಥ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ನ ಕೇಂದ್ರ ಕಚೇರಿಯು Washington DC. ಹಾರ ಬಿಕ್ಕಟ್ಟಿನ ಜಾಗತಿಕ ವರದಿಯ ಪ್ರಕಾರ ಯಾವ ದೇಶವು ಪ್ರಥಮ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಯೇಮನ್. ಈ ಒಂದು ಆಹಾರ ಬಿಕ್ಕಟ್ಟಿನ ಜಾಗತಿಕ ವರದಿಯ ಪ್ರಕಾರ ಯೇಮನ್ ದೇಶವು ಒಂದು ಪ್ರಥಮ ಸ್ಥಾನದಲ್ಲಿದೆ. ಯಾವ ದೇಶದವರು ಕೊರೋನಾ ವೈರಸ್ಗಾಗಿ ಮೊನೋಕ್ಲೋನಲ್ ಆ್ಯಂಟಿಬಾಡಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಇಸ್ರೇಲ್. ಇಸ್ರೇಲ್ ದೇಶದವರು ಒಂದು ಕೊರೋನಾ ವೈರಸ್ಗಾಗಿ ಮೊನೋಕ್ಲೋನಲ್ ಆ್ಯಂಟಿಬಾಡಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರದಂದು ವಿಶ್ವ ಅಸ್ತಮಾ ದಿನವನ್ನು ಗ್ಲೋಬಲ್ ಇನಿಟಿವೇಟಿವ್ ಫಾರ್ ಅಸ್ತಮಾ ಆಯೋಜಿಸುತ್ತದೆ. ಹಾಗಾದರೆ 2020ರ ಥೀಮ್ ಏನು? ಇದಕ್ಕೆ ಸರಿಯಾದ ಉತ್ತರ, ಇನಫ್ ಅಸ್ತಮಾ ಡೆತ್ಸ್ ಎಂಬುದು 2020ರ ಒಂದು ಥೀಮ್ ಆಗಿದೆ. ಆರ್ಕ್ಟಿಕಾ ಎಂಬ ಉಪಗ್ರಹಗಳ ಸರಣಿಯನ್ನು ಯಾವ ದೇಶ ಉಡಾವಣೆ ಮಾಡುತ್ತಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ರಷ್ಯಾ. ರಷ್ಯಾ ದೇಶವು ಒಂದು ಆರ್ಕ್ಟಿಕಾ ಎಂಬ ಒಂದು ಉಪಗ್ರಹಗಳ ಸರಣಿಯನ್ನು ಉಡಾವಣೆ ಮಾಡುತ್ತಿದೆ. ಶ್ರೀ ರಾಮ್ ವೆಂಕಟರಾಮನ್ ಅವರು ಯಾವ ಕಂಪನಿಯ ಸಿ ಎಫ್ ಒ ಆಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಫ್ಲಿಪ್ಕಾರ್ಟ್. ಶ್ರೀರಾಮ್ ವೆಂಕಟರಾಮನ್ ಅವರು ಒಂದು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿ ಫ್ಲಿಪ್ಕಾರ್ಟ್ಗೆ ನೇಮಕವಾಗಿದ್ದಾರೆ. ಇದಕ್ಕೆ ಫ್ಲಿಪ್ಕಾರ್ಟ್ ಸ್ಥಾಪನೆಯಾಗಿದ್ದು 2007ರಲ್ಲಿ. ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಸ್ಥಾಪಕರು ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಮತ್ತು ಪ್ರಸ್ತುತ ಸಿಇಒ ಕಲ್ಯಾಣ್ ಕೃಷ್ಣಮೂರ್ತಿಯವರು. ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿಯ ನಗರ ಉದ್ಯೋಗ ಖಾತರಿ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿಯ ಆ ನಗರ ಉದ್ಯೋಗ ಖಾತರಿ ಯೋಜನೆಯನ್ನು ಪ್ರಾರಂಭಿಸಿದೆ. ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಪ್ರದೀಪ್ ಕುಮಾರ್ ದಾಸ್. ಪ್ರದೀಪ್ ಕುಮಾರ್ ದಾಸ್ ಅವರು ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಫೀಚರ್ ಫೋಟೋಗ್ರಾಫಿಯಲ್ಲಿ 2020ನೇ ಸಾಲಿನಲ್ಲಿ ಪುಲಿಟ್ಜರ್ ಪ್ರಶಸ್ತಿ ಪಡೆದ ಭಾರತೀಯ ಪತ್ರಕರ್ತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಈ ಮೇಲಿನ ಎಲ್ಲರೂ. ದಾರ್ ಆಸಿನ್, ಮುಕ್ತಾರ್ ಖಾನ್, ಚನ್ನಿ ಆನಂದ್ ಈ ಮೂವರು ಕೂಡ 2020ರ ಫೀಚರ್ ಫೋಟೋಗ್ರಾಫಿಯ ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದಂತಹ ಪತ್ರಕರ್ತರಾಗಿದ್ದಾರೆ. ಯಾವ ದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಮರಳಿ ತರಲು ಭಾರತೀಯ ನೌಕಾಪಡೆ ಆಪರೇಷನ್ ಸಮುದ್ರ ಸೇತುವನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಮಾಲ್ಡೀವ್ಸ್. ಈ ಮಾಲ್ಡೀವ್ಸ್ನಲ್ಲಿ ಸಿಲುಕಿರುವಂತಹ ಭಾರತೀಯರನ್ನು ಭಾರತಕ್ಕೆ ಮರಳಿ ತರಲು ನೌಕಾಪಡೆಯು ಸಮುದ್ರ ಸೇತು ಎಂಬ ಒಂದು ಆಪರೇಷನನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ ಯಾವ ಸಚಿವಾಲಯವು ಗರುಡ ಪೋರ್ಟಲನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನಾಗರಿಕ ವಿಮಾನಯಾನ ಸಚಿವಾಲಯವು ಇತ್ತೀಚೆಗೆ ಒಂದು ಗರುಡ ಪೋರ್ಟಲನ್ನು ಪ್ರಾರಂಭಿಸಿದೆ. ನಿಘಾ ಎಂಬ ಯೋಜನೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ ರಾಜ್ಯ ಸರ್ಕಾರವು ನಿಘಾ ಎಂಬ ಒಂದು ಯೋಜನೆಯನ್ನು ಆರಂಭಿಸಿದಂತಹ ರಾಜ್ಯ ಸರ್ಕಾರವಾಗಿದೆ. ಲಾಸ್ಟ್ ಅಟ್ ಹೋಮ್ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಯುನಿಸೆಫ್. ಯುನಿಸೆಫ್ ಅವರು ಲಾಸ್ಟ್ ಅಟ್ ಹೋಮ್ ಎಂಬ ಒಂದು ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಇದು ಸ್ಥಾಪನೆಯಾಗಿದ್ದು 1946 ಡಿಸೆಂಬರ್ 11ರಂದು. ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ ಮತ್ತು ಪ್ರಸ್ತುತ ಅಧ್ಯಕ್ಷರು ಹೆನ್ರಿಯೆಟ್ಟಾ ಎಚ್ ಫೋರ್ ಅವರು. US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತೀಯ ಅಮೆರಿಕನ್ ಮನಿಷಾ ಸಿಂಗ್ ಅವರು OECDನ ಒಂದು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ರಾಯಭಾರಿಯಾಗಿ ನೇಮಕ ಮಾಡಿದರು. ಈ ಕೆಳಗಿನ ಯಾವ ದೇಶವು ಒಂದು OECDನ ಸದಸ್ಯ ರಾಷ್ಟ್ರವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಭಾರತ ದೇಶ. ಭಾರತ ದೇಶವು ಈ ಒಂದು OECDನ ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಒಂದು ಸದಸ್ಯ ರಾಷ್ಟ್ರವಾಗಿಲ್ಲ. ಏಕೆಂದರೆ ಈ OECD ಒಂದು ಅಭಿವೃದ್ಧಿ ಹೊಂದಿದಂಥ ದೇಶಗಳ ಒಂದು ಆರ್ಗನೈಸೇಷನ್ ಆಗಿದೆ. ಯಾವ ರಾಜ್ಯ ಸರ್ಕಾರ ಆಯುಷ್ ಕವಚ್ ಎಂಬ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ರಾಜ್ಯ ಸರ್ಕಾರವು ಆಯುಷ್ ಕವಚ್ ಎಂಬ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೆಲ್ಯುಲಾರ್ ಮತ್ತು ಆಣ್ವಿಕ ಜೀವಶಾಸ್ತ್ರದ ಕೇಂದ್ರ ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ದೇಶದಲ್ಲಿ COVID-19ನ ಮಾದರಿಗಳನ್ನು ಸಂಗ್ರಹಿಸುವ ಏಕೈಕ ಕೇಂದ್ರವಾಗಿದೆ. ಇದು ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಹೈದರಾಬಾದ್. ಇದು ಸ್ಥಾಪನೆಯಾಗಿದ್ದು 1977ರಲ್ಲಿ ಮತ್ತು ಡೈರೆಕ್ಟರ್ ರಾಕೇಶ್ ಕೆ ಮಿಶ್ರಾ ಅವರು. ಯಾವ ಆಯೋಗವು ಸುರಕ್ಷಿತ್ ದಾದಾ ದಾದಿ ಮತ್ತು ನಾನಾ ನಾನಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ನೀತಿ ಆಯೋಗ. ನೀತಿ ಆಯೋಗವು ಸುರಕ್ಷಿತ್ ದಾದಾ ದಾದಿ ಮತ್ತು ನಾನಾ ನಾನಿ ಅಭಿಯಾನವನ್ನು ಆರಂಭಿಸಿದೆ. RBI ಕೇಂದ್ರ ಮಂಡಳಿಯಲ್ಲಿ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ತರುಣ್ ಬಜಾಜ್. ತರುಣ್ ಬಜಾಜ್ ಅವರು RBI ಕೇಂದ್ರ ಮಂಡಳಿಯಲ್ಲಿ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಸೆಂಟರ್ ಫಾರ್ ಮಾನಿಟರಿಂಗ್ ಆಫ್ ಇಂಡಿಯನ್ ಎಕನಾಮಿ ನಿರುದ್ಯೋಗ ಡೇಟಾವನ್ನು ಬಿಡುಗಡೆ ಮಾಡಿದೆ. ಡೇಟಾದ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ಶೇಕಡಾವಾರು ಎಷ್ಟು ಹೆಚ್ಚಳವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು 27.1. ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇತ್ತೀಚೆಗೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿದೆ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ ದೇಶ. ಚೀನಾ ದೇಶವು ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿದೆ ಎಂದು ಈ ಒಂದು ವರದಿ ತಿಳಿಸಿದೆ. ಮತ್ತು 2ನೇ ಸ್ಥಾನದಲ್ಲಿ ಭಾರತ ಇದೆ. ಮುಂದಿನ ಪ್ರಶ್ನೆ,
ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಇಂಧನ ದಕ್ಷತೆಯ ಅಳತೆಗಳ ಪರಿಣಾಮ 2018-19 ಕುರಿತು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿನ ಇಂಧನ ಉಪಕ್ರಮಗಳು 89,122 ಕೋಟಿ ರೂಗಳನ್ನು ಉಳಿಸಲು ಸಹಾಯ ಮಾಡಿದೆ ಎಂದು ತಿಳಿಸಿದೆ. ಹಾಗಾದರೆ ಈ ಒಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸ್ಥಾಪನೆಯಾದ ವರ್ಷ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 2002. ಈ ಒಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸ್ಥಾಪನೆಯಾಗಿದ್ದು 2002. ಮುಂದಿನ ಪ್ರಶ್ನೆ, ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಭಾರತಕ್ಕೆ ಮರಳಿ ಕರೆತರಲು ಭಾರತ ಸರ್ಕಾರವು ಯಾವ ಯೋಜನೆಯನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ವಂದೇ ಭಾರತ್ ಮಿಷನ್. ಈ ಒಂದು ವಂದೇ ಭಾರತ್ ಮಿಷನ್ನನ್ನು, ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಭಾರತಕ್ಕೆ ಮರಳಿ ಕರೆತರಲು ಈ ಒಂದು ಯೋಜನೆಯನ್ನು ಭಾರತ ಸರ್ಕಾರವು ಆರಂಭಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ತನ್ನ ದೇಶದ ಕರೆನ್ಸಿಯನ್ನು ರಿಯಾಲ್ನಿಂದ ಟೋಮನ್ ಎಂದು ಬದಲಾಯಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಇರಾನ್. ಇರಾನ್ ದೇಶವು ತನ್ನ ಒಂದು ರಿಯಾಲ್ ಕರೆನ್ಸಿಯಿಂದ ಟೋಮನ್ಗೆ ತನ್ನ ಒಂದು ಕರೆನ್ಸಿಯನ್ನು ಬದಲಾಯಿಸಿದೆ. ಮುಂದಿನ ಪ್ರಶ್ನೆ, ಮುಸ್ತಫಾ ಅಲ್ ಕದೀಮಾ ಅವರು ಇತ್ತೀಚೆಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಇರಾಕ್. ಮುಸ್ತಫಾ ಅಲ್ ಕದೀಮಾ ಅವರು ಇತ್ತೀಚೆಗೆ ಒಂದು ಇರಾಕ್ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕವಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೋಡಿದ್ರೆ, ಈ ಒಂದು ಇರಾಕ್ ದೇಶದ ಕ್ಯಾಪಿಟಲ್ ಬಾಗ್ದಾದ್, ಅಧ್ಯಕ್ಷರು ಬಹರಮ್ ಸಾಲಿಯಾ ಮತ್ತು ಕರೆನ್ಸಿ ದಿನಾರ್. ಮುಂದಿನ ಪ್ರಶ್ನೆ, ಯಾವ ಸಚಿವಾಲಯವು ಸಂಜೀವಿನಿ ಅಪ್ಲಿಕೇಶನ್ನನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಆಯುಷ್ ಸಚಿವಾಲಯ. ಈ ಒಂದು ಆಯುಷ್ ಸಚಿವಾಲಯವು ಈ ಒಂದು ಸಂಜೀವಿನಿ ಎಂಬ ಒಂದು ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಮುಂದಿನ ಪ್ರಶ್ನೆ, ಶಾಶ್ವತ ಬಾಹ್ಯಾಕಾಶ ಕೇಂದ್ರವನ್ನು ನಿರ್ವಹಿಸಲು ಮತ್ತು ಗಗನಯಾತ್ರಿಗಳನ್ನು ಚಂದ್ರನಿಗೆ ಕಳುಹಿಸಲು ಯಾವ ದೇಶವು ಲಾಂಗ್ ಮಾರ್ಚ್ 5B ಎಂಬ ಒಂದು ರಾಕೆಟನ್ನು ಉಡಾವಣೆ ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಚೀನಾ. ಈ ಒಂದು ಲಾಂಗ್ ಮಾರ್ಚ್ 5B ಎಂಬ ಒಂದು ರಾಕೆಟನ್ನು ಚೀನಾ ದೇಶವು ಶಾಶ್ವತ ಬಾಹ್ಯಾಕಾಶ ಕೇಂದ್ರವನ್ನು ನಿರ್ಮಿಸಲು ಮತ್ತು ಗಗನಯಾತ್ರಿಗಳನ್ನು ಚಂದ್ರನಿಗೆ ಕಳುಹಿಸಲು ಈ ಒಂದು ರಾಕೆಟನ್ನು ಉಡಾವಣೆ ಮಾಡಿತು. ಮುಂದಿನ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯವು ಆಯುಷ್ ಔಷಧಿಗಳ ಕ್ಲಿನಿಕಲ್ ಪ್ರಯೋಗಗಳನ್ನು ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಮಿನಿಸ್ಟರ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಈ ಒಂದು ಕೇಂದ್ರ ಆಯುಷ್ ಔಷಧಿಗಳ ಕ್ಲಿನಿಕಲ್ ಪ್ರಯೋಗಗಳನ್ನು ಪ್ರಾರಂಭಿಸಿದೆ. ಮುಂದಿನ ಪ್ರಶ್ನೆ, ವಿಶಾಖಪಟ್ಟಣಂನಲ್ಲಿ ಎಲ್ಜಿ ಫಾಲಿಮರ್ ಸ್ಥಾವರದಿಂದ ಯಾವ ಅನಿಲ ಸೋರಿಕೆಯಾಗಿದೆ? ಇತ್ತೀಚೆಗೆ ಒಂದು ವಿಶಾಖಪಟ್ಟಣಂನಲ್ಲಿ ಅನಿಲ ಒಂದು ಎಲ್ಜಿ ಫಾಲಿಮರ್ ಸ್ಥಾವರದಿಂದ ಅನಿಲ ಸೋರಿಕೆಯಾಗಿದೆ. ಆ ಒಂದು ಸೋರಿಕೆಯಾದ ಅನಿಲ ಯಾವುದೆಂದರೆ ಸ್ಟೈರಿನ್. ಮುಂದಿನ ಪ್ರಶ್ನೆ, ಸಂಸತ್ತಿನ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರಾಗಿ ಮತ್ತೆ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಧೀರ್ ರಂಜನ್ ಚೌಧರಿ ಅವರು. ಒಂದು ಸಂಸತ್ತಿನ ಸಾರ್ವಜನಿಕ ಖಾತೆಗಳ ಸಮಿತಿ, ಪಾರ್ಲಿಮೆಂಟ್ಸ್ ಪಬ್ಲಿಕ್ ಅಕೌಂಟ್ಸ್ನ ಕಮಿಟಿಯ ಅಧ್ಯಕ್ಷರಾಗಿ ಅಧೀರ್ ರಂಜನ್ ಚೌಧರಿ ಅವರು ಮರುನೇಮಕವಾಗಿದ್ದಾರೆ. ಮುಂದಿನ ಪ್ರಶ್ನೆ, ತಪ್ಪು ಮಾಹಿತಿಯ ಹರಡುವಿಕೆಯನ್ನು ತಪ್ಪಿಸಲು ವಾಟ್ಸಪ್ IFCN ಚಾಟ್ಬಟ್ ಎಂಬ ಒಂದು ಚಾಟ್ಬಟ್ ಅನ್ನು ಆರಂಭಿಸಿದೆ. ಹಾಗಾದರೆ IFCN ವಿಸ್ತೃತ ರೂಪವೇನು? ಇದಕ್ಕೆ ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಫ್ಯಾಕ್ಟ್ ಚೆಕಿಂಗ್ ನೆಟ್ವರ್ಕ್ ಎಂದು. ಈ ಒಂದು IFCN ಇಂಟರ್ನ್ಯಾಷನಲ್ ಫ್ಯಾಕ್ಟ್ ಚೆಕಿಂಗ್ ನೆಟ್ವರ್ಕ್ ಎಂಬ ಒಂದು ಚಾಟ್ಬಾಟ್ ಅನ್ನು ವಾಟ್ಸಪ್ನವರು ತಪ್ಪು ಮಾಹಿತಿ ಹರಡುವಿಕೆಯನ್ನು ತಡೆಯಲು ರಚಿಸಿದ್ದಾರೆ. ಮುಂದಿನ ಪ್ರಶ್ನೆ, UNEP ಭಾರತದ ಗುಡ್ವಿಲ್ನ ರಾಯಭಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ದಿಯಾ ಮಿರ್ಜಾ ಅವರು. ದಿಯಾ ಮಿರ್ಜಾ ಅವರು ಒಂದು UNEP ಗುಡ್ವಿಲ್ನ ಭಾರತದ ರಾಯಭಾರಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವ ರೆಡ್ ಕ್ರಾಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ May 8. ಪ್ರತಿ ವರ್ಷ May 8 ಒಂದು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಥಲಸ್ಸೇಮಿಯಾ ಎಂಬ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಬ್ಲಡ್. ಈ ಒಂದು ಥಲಸ್ಸೇಮಿಯಾ ಎಂಬುದು ಒಂದು ಬ್ಲಡ್ ರಿಲೇಟೆಡ್ ಕಾಯಿಲೆಯಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಈ ಒಂದು ಥಲಸ್ಸೇಮಿಯಾವು ಅನುವಂಶಿಕ ರಕ್ತದ ಕಾಯಿಲೆಯಾಗಿದ್ದು ಇದು ಅಸಹಜ ಹಿಮೋಗ್ಲೋಬಿನ್ ಉತ್ಪಾದನೆಯಿಂದ ನಿರೂಪಿಸಲ್ಪಟ್ಟಿದೆ. ಈ ಒಂದು ಥಲಸ್ಸೇಮಿಯಾದಲ್ಲಿ ಎರಡು ವಿಧಗಳಿವೆ, ಅವುಗಳೆಂದರೆ ಅಲ್ಫಾ ಥಲಸ್ಸೇಮಿಯಾ ಮತ್ತು ಬೀಟಾ ಥಲಸ್ಸೇಮಿಯಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರೆಜಿಸ್ಟೆನ್ಸ್ ಫ್ರಂಟ್ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಭಯೋತ್ಪಾದಕರ ಗುಂಪು. ಈ ಒಂದು ದ ರೆಜಿಸ್ಟೆನ್ಸ್ ಫ್ರಂಟ್ ಎಂಬುದು ಒಂದು ಭಯೋತ್ಪಾದಕರ ಗುಂಪಾಗಿದೆ. ಮುಂದಿನ ಪ್ರಶ್ನೆ,
ಎನ್ಸೇಫ್ ಎಂಬ ಆ್ಯಂಟಿ ಮೈಕ್ರೋಬಿಯಲ್ ಫೇಸ್ ಮಾಸ್ಕ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಐಐಟಿ ಡೆಲ್ಲಿ. ಐಐಟಿ ಡೆಲ್ಲಿಯವರು ಒಂದು ಎನ್ಸೇಫ್ ಎಂಬ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಫೇಸ್ ಮಾಸ್ಕನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಸುಂದರ್ಬನ್ ಕಾಡು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಈ ಒಂದು ಸುಂದರ್ಬನ್ ಕಾಡುಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತವೆ. ಈ ಸುಂದರ್ಬನ್ಗಳು ಸಾರ್ವತ್ರಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಇದು ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದೆ. ಇದು ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಇದು ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳ ಡೆಲ್ಟಾದಲ್ಲಿ ಈ ಒಂದು ಮ್ಯಾಂಗ್ರೋವ್ ಕಾಡುಗಳು ರೂಪುಗೊಂಡಿವೆ. ಮುಂದಿನ ಪ್ರಶ್ನೆ, ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಒಳಗೊಂಡ ಹಾಸಿಗೆಗಳ ಸೌಲಭ್ಯವನ್ನು ಒದಗಿಸಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು ಒಂದು ರಾಜ್ಯದ ಎಲ್ಲ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಒಳಗೊಂಡ ಹಾಸಿಗೆಗಳ ಸೌಲಭ್ಯಗಳನ್ನು ಒದಗಿಸಿದ ದೇಶದ ಮೊದಲ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರದ ಹವಾಮಾನ ಉಪವಿಭಾಗಕ್ಕೆ ಜಮ್ಮು ಮತ್ತು ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನ್, ಲಡಾಖ್ ಮತ್ತು ಮುಜಫರಾಬಾದ್ಗಳನ್ನು ಸೇರಿಸಲು ಭಾರತೀಯ ಹವಾಮಾನ ಇಲಾಖೆ ತನ್ನ ಪ್ರಯತ್ನ ಆರಂಭಿಸಿದೆ. ಹಾಗಾದರೆ ಈ ಒಂದು ಭಾರತೀಯ ಹವಾಮಾನ ಇಲಾಖೆ ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1875. ಈ ಒಂದು ಭಾರತೀಯ ಹವಾಮಾನ ಇಲಾಖೆ ಸ್ಥಾಪನೆಯಾಗಿದ್ದು 1875. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ನಿವೃತ್ತಿ ವಯಸ್ಸನ್ನು 58 to 59 ಹೆಚ್ಚಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ತಮಿಳುನಾಡು. ಈ ಒಂದು ತಮಿಳುನಾಡು ರಾಜ್ಯ ಸರ್ಕಾರವು ನಿವೃತ್ತಿ ವಯಸ್ಸನ್ನು 58 to 59 ಹೆಚ್ಚಿಸಿದೆ. ಹಾಗಾದರೆ ಈ ಒಂದು ತಮಿಳುನಾಡು ಬಗ್ಗೆ ತಿಳಿಸೋಣಾದರೆ, ಈ ಒಂದು ತಮಿಳುನಾಡು ರಾಜಧಾನಿ ಚೆನ್ನೈ ಮತ್ತು ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ ಅವರು, ರಾಜ್ಯಪಾಲರು ಬನವಾರಿಲಾಲ್ ಪುರೋಹಿತ್ ಅವರು. ಮುಂದಿನ ಪ್ರಶ್ನೆ, ಲಿಬ್ರಾ ಕರೆನ್ಸಿ ಎಂಬುದು ಯಾವ ಕಂಪನಿ ಬಿಡುಗಡೆ ಮಾಡಿದ ಒಂದು ಕರೆನ್ಸಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಫೇಸ್ಬುಕ್. ಈ ಒಂದು ಲಿಬ್ರಾ ಕರೆನ್ಸಿ ಎಂಬುದು ಒಂದು ಫೇಸ್ಬುಕ್ ಬಿಡುಗಡೆ ಮಾಡಿದ ಕರೆನ್ಸಿಯಾಗಿದೆ. ಇದರ ಬಗ್ಗೆ ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ICMR-ನೊಂದಿಗೆ ಜಂಟಿಯಾಗಿ COVID-19 ಪರೀಕ್ಷಾ ಕಿಟ್ಗಳನ್ನು ಸರಬರಾಜು ಮಾಡಲು ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ಪೋಸ್ಟ್. ಒಂದು ಇಂಡಿಯನ್ ಪೋಸ್ಟ್ ಅವರು ICMR-ನೊಂದಿಗೆ ಜಂಟಿಯಾಗಿ COVID-19 ಪರೀಕ್ಷಾ ಕಿಟ್ಗಳನ್ನು ಒಂದು ಡಿಲಿವರಿ ಮಾಡಲು ಒಪ್ಪಂದ ಮಾಡಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ವಾಯುಪಡೆಯ 37 ವಾಯುನೆಲೆಗಳ ಮೂಲ ಸೌಕರ್ಯವನ್ನು ಆಧುನೀಕರಿಸಲು ರಕ್ಷಣಾ ಸಚಿವಾಲಯವು ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಸರಿಯಾದ ಉತ್ತರ ಟಾಟಾ ಪವರ್ ಸೆಟ್. ಈ ಒಂದು ಟಾಟಾ ಪವರ್ ಸೆಟ್ ಜೊತೆಗೆ ಭಾರತೀಯ ವಾಯುಪಡೆಯು 37 ವಾಯುನೆಲೆಗಳ ಮೂಲ ಸೌಕರ್ಯವನ್ನು ಆಧುನೀಕರಿಸಲು ಈ ಒಂದು ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP May 9, 2020 ಪ್ರತಿ ವರ್ಷ ವಿಶ್ವ ಪಕ್ಷಿಗಳ ವಲಸೆ ದಿನವನ್ನು ಆಚರಿಸುತ್ತದೆ. ಹಾಗಾದರೆ ಈ ಒಂದು 2020 ಧ್ಯೇಯವಾಕ್ಯವೇನು? ಇದಕ್ಕೆ ಸರಿಯಾದ ಉತ್ತರ ಬರ್ಡ್ಸ್ ಕನೆಕ್ಟ್ ಅವರ್ ವರ್ಲ್ಡ್. ಒಂದು ಬರ್ಡ್ಸ್ ಕನೆಕ್ಟ್ ಅವರ್ ವರ್ಲ್ಡ್ ಎಂಬುದು ಈ ಒಂದು ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇನ ಒಂದು 2020 ಥೀಮ್ ಆಗಿದೆ. ಮುಂದಿನ ಪ್ರಶ್ನೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ತನ್ನ ಕ್ಲಿನಿಕಲ್ ಪ್ರಯೋಗಗಳನ್ನು ಯಾವ ಔಷಧಿಗಳ ಮೇಲೆ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 2 and 3 ಅಂದರೆ ಫೆವಿಫಿರಾವಿರ್ ಮತ್ತು ಫೈಥೋ ಫಾರ್ಮಾಸ್ಯುಟಿಕಲ್ನ ಎರಡು ಕ್ಲಿನಿಕ್ ಈ ಒಂದು ಎರಡು ಔಷಧಿಗಳ ಮೇಲೆ ಒಂದು ಕ್ಲಿನಿಕಲ್ ಪ್ರಯೋಗಗಳನ್ನು ಆರಂಭಿಸಿದೆ. ಮುಂದಿನ ಪ್ರಶ್ನೆ, ಕಾಯರ್ ಅಪ್ಲಿಕೇಶನ್ಗಳಿಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಸ್ಥಾಪಿಸಲು ಯಾವ ಸಂಸ್ಥೆಯೊಂದಿಗೆ ಕಾಯರ್ ಬೋರ್ಡ್ ಅವರು ಒಪ್ಪಂದ ಮಾಡಿಕೊಂಡಿದೆ? ಈ ಒಂದು ಕಾಯರ್ ಅಂದರೆ ತೆಂಗಿನ ನಾರು. ಇದಕ್ಕೆ ಸರಿಯಾದ ಉತ್ತರ IIT ಮದ್ರಾಸ್. ಈ ಒಂದು ಕಾಯರ್ ಬೋರ್ಡ್ ಅವರು IIT ಮದ್ರಾಸ್ನೊಂದಿಗೆ ಈ ಒಂದು ಅಪ್ಲಿಕೇಶನ್ಗಳನ್ನು ಒಂದು ಎಕ್ಸಲೆನ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂಬ ಒಂದು ಅಪ್ಲಿಕೇಶನ್ಗಳನ್ನು ಸ್ಥಾಪಿಸಲು ಒಪ್ಪಂದ ಮಾಡಿಕೊಂಡಿದೆ. ಮುಂದಿನ ಪ್ರಶ್ನೆ, AIIB ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಭಾರತಕ್ಕೆ COVID-19 $500 million USD ಅನುಮೋದನೆ ನೀಡಿದೆ. ಹಾಗಾದರೆ ಈ ಒಂದು AIIB ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬೀಜಿಂಗ್. ಈ ಒಂದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ಬೀಜಿಂಗ್ನಲ್ಲಿ. ಹಲ್ದಿಘಾಟ್ ಯುದ್ಧ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1576. ಈ ಒಂದು
ಹಳ್ದಿಘಾಟ್ ಯುದ್ಧದಲ್ಲಿ ಹೋರಾಡಿದಂತಹ ರಾಣಾ ಪ್ರತಾಪ್ ಸಿಂಗ್ ಅವರ ಒಂದು ವರ್ಷಾಚರಣೆ ಅಂದರೆ ಆನಿವರ್ಸರಿ 9 ಆಚರಿಸಲಾಯಿತು. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಶಕ್ತಿ ಏಜೆನ್ಸಿ ಇತ್ತೀಚೆಗೆ 2020 ಜಾಗತಿಕ ಶಕ್ತಿ ವಿಮರ್ಶೆಯನ್ನು ಬಿಡುಗಡೆ ಮಾಡಿತು. ಈ ವರದಿಯ ಪ್ರಕಾರ ದೈನಂದಿನ ವಿದ್ಯುತ್ ಬೇಡಿಕೆಯು ಎಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 15%. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ ಪ್ರವಾಸಿ ರಹತ್ ಮಿತ್ರ ಎಂಬ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು ಒಂದು ಪ್ರವಾಸಿ ರಹತ್ ಮಿತ್ರ ಎಂಬ ಒಂದು ಮೊಬೈಲ್ ಆ್ಯಪನ್ನು ಆರಂಭಿಸಿದರೆ, ಈ ಒಂದು ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮತ್ತು ರಾಜ್ಯಪಾಲರು ಆನಂದಿಬೆನ್ ಪಟೇಲ್ ಅವರು. ಮುಂದಿನ ಪ್ರಶ್ನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಯಾವ ರಾಜ್ಯದಲ್ಲಿ ಹೊಸ 80 ಕಿಲೋಮೀಟರ್ ರಸ್ತೆಯನ್ನು ಉದ್ಘಾಟಿಸಿದ್ದಾರೆ? ಅದು ವಾಸ್ತವಿಕ ನಿಯಂತ್ರಣ ರೇಖೆಗೆ ಸಂಪರ್ಕ ಕಲ್ಪಿಸುತ್ತದೆ ಮತ್ತು ಲಿಫುಲೇಕ್ ಪಾಸ್ ಮೂಲಕ ಕೈಲಾಸ್ ಮಾನಸ ಸರೋವರ ಯಾತ್ರೆಗೆ ಹೊಸ ಮಾರ್ಗವನ್ನು ತೆರೆಯುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಉತ್ತರಾಖಂಡ್. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ಹೊಸ 80 ಕಿಲೋಮೀಟರ್ ರಸ್ತೆಯನ್ನು ಉತ್ತರಾಖಂಡ್ನಲ್ಲಿ ಉದ್ಘಾಟಿಸಿದರು. ಅದು ವಾಸ್ತವಿಕ ನಿಯಂತ್ರಣ ರೇಖೆಗೆ ಸಂಪರ್ಕ ಕಲ್ಪಿಸುತ್ತದೆ ಮತ್ತು ಲಿಫುಲೇಕ್ ಪಾಸ್ ಮೂಲಕ ಕೈಲಾಸ್ ಮಾನಸ ಸರೋವರವರಿಗೆ ಒಂದು ಹೊಸ ಮಾರ್ಗವನ್ನು ತೆರೆಯುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ಅಂಚೆ ಸಂಸ್ಥೆ ಯಾವ ರೋಗದ ನಿರ್ಮೂಲನೆಯ 40ನೇ ವರ್ಷಾಚರಣೆಯ ಸ್ಮರಣಾರ್ಥ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸಿಡುಬು. ಈ ಒಂದು ಸ್ಮಾಲ್ ಫಾಕ್ಸ್ ಎಂಬ ಒಂದು ರೋಗಕ್ಕಾಗಿ ಈ ಒಂದು 40ನೇ ವರ್ಷ ಆಚರಣೆಯ ಸ್ಮರಣಾರ್ಥವಾಗಿ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಶೇಖತ್ಕರ್ ಸಮಿತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಿತಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಿಲಿಟರಿ. ಈ ಒಂದು ಶೇಖತ್ಕರ್ ಕಮಿಟಿ ಸಮಿತಿಯ ವರದಿಯ ಮೇರೆಗೆ ಒಂದು ಮಿಲಿಟರಿಯಲ್ಲಿ ಕೆಲವು ಹುದ್ದೆಗಳನ್ನು ಕಡಿತಗೊಳಿಸಿದ್ದಾರೆ. ಮುಂದಿನ ಪ್ರಶ್ನೆ, SARFAESI ಕಾಯ್ದೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಈ ಒಂದು ಸೆಕ್ಯುರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಸಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯುರಿಟಿ ಇಂಟ್ರೆಸೆಟ್ಸ್, ಈ ಒಂದು ಕಾಯ್ದೆಯು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾಯ್ದೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರವು ಮಾಲ್ಡೀವ್ಸ್, ಮಡಗಾಸ್ಕರ್, ಸೆಷಲ್ಸ್ ಮತ್ತು ಕೊಮೊರೊ ದೇಶಗಳಿಗೆ COVID-19 ಸಂಬಂಧಿಸಿದ ಔಷಧಿಗಳನ್ನು ಮತ್ತು ಹೈಡ್ರೋಕ್ಲೋರೋಕ್ವಿನಿನ್ ಮಾತ್ರೆಗಳನ್ನು ರಫ್ತು ಮಾಡಲು ಯಾವ ಯೋಜನೆಯನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮಿಷನ್ ಸಾಗರ್. ಮುಂದಿನ ಪ್ರಶ್ನೆ, ನಡೆಯುತ್ತಿರುವ ಲಾಕ್ಡೌನ್ ಸಮಯದಲ್ಲಿ ರೈತರಿಗೆ ಸಾಲವನ್ನು ವಿಸ್ತರಿಸಲು ತಮ್ಮ ಸಂಪನ್ಮೂಲಗಳನ್ನು ವೃದ್ಧಿಸಲು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ದೇಶಾದ್ಯಂತ ರಾಜ್ಯ ಸಹಕಾರ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಬ್ಯಾಂಕುಗಳಿಗೆ 12,767 ಕೋಟಿ ಹಣವನ್ನು ವಿತರಿಸಿದೆ. ಹಾಗಾದರೆ ಒಂದು ನಬಾರ್ಡನ್ನು ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1982. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. ಇದರ ಪ್ರಸ್ತುತ ಚೇರ್ಮನ್ ಹರ್ಷ ಕುಮಾರ್ ಬನ್ವಾಲ್ ಅವರು. ಮುಂದಿನ ಪ್ರಶ್ನೆ, ಮೂಡಿಸ್ ಇನ್ವೆಸ್ಟರ್ ಸರ್ವಿಸ್ ಅವರು ಭಾರತದ GDPಯನ್ನು 2020-21 ಆರ್ಥಿಕ ವರ್ಷದಲ್ಲಿ ಎಷ್ಟಿರುತ್ತದೆ ಎಂದು ಅಂದಾಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 0%. ಈ ಒಂದು ಮೂಡಿಸ್ ಇನ್ವೆಸ್ಟರ್ ಸರ್ವಿಸ್ ಪ್ರಕಾರ ಭಾರತದ GDPಯ ಒಂದು 2020-21 ಆರ್ಥಿಕ ವರ್ಷದಲ್ಲಿ ಸಂಪೂರ್ಣವಾಗಿ 0 ಆಗಿರುತ್ತದೆ ಎಂದು ಅಂದಾಜಿಸಿದೆ. ಮುಂದಿನ ಪ್ರಶ್ನೆ, ಯಾವ ಕಂಪನಿಯ CEO ಮತ್ತು MD ಆದಂತಹ ಅಬಿದಾಲಿ ನಿಮುಚ್ವಾಲಾ ಅವರು ಇತ್ತೀಚೆಗೆ ರಾಜೀನಾಮೆ ಘೋಷಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವಿಪ್ರೋ. ಈ ಒಂದು ವಿಪ್ರೋ ಕಂಪನಿಯ CEO ಮತ್ತು MD ಆದಂತಹ ಅಬಿದಾಲಿ ನಿಮುಚ್ವಾಲಾ ಅವರು ಇತ್ತೀಚೆಗೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಈ ಒಂದು ವಿಪ್ರೋ ಕಂಪನಿಯ ಬಗ್ಗೆ ಡೀಟೇಲ್ಸ್ ನೋಡಿದರೆ, ಇದು ಸ್ಥಾಪನೆಯಾಗಿದ್ದು 1945 ಡಿಸೆಂಬರ್ 29. ಇದರ ಸ್ಥಾಪಕರು ಅಜಿಮ್ ಪ್ರೇಮ್ಜಿ ಅವರು. ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಮುಂದಿನ ಪ್ರಶ್ನೆ, ಮಾನವನ ಮೂತ್ರವು ಚಂದ್ರನ ಮೇಲೆ ಕಾಂಕ್ರೀಟ್ ಮಾಡಲು ಸಹಾಯ ಮಾಡುತ್ತದೆ ಎಂದು ವರದಿ ಮಾಡಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರು ಮಾನವನ ಮೂತ್ರವು ಚಂದ್ರನ ಮೇಲೆ ಕಾಂಕ್ರೀಟ್ ಮಾಡಲು ಸಹಾಯ ಮಾಡುತ್ತದೆ ಎಂದು ವರದಿ ಮಾಡಿದೆ. ಮುಂದಿನ ಪ್ರಶ್ನೆ, ಬುಡಕಟ್ಟು ಉದ್ಯಮಗಳನ್ನು ಉತ್ತೇಜಿಸಲು ಟ್ರೈಪೆಡ್ ಮತ್ತು AOL, ಈ ಒಂದು ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು
ಆಲ್ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗಳು ಒಪ್ಪಂದ ಮಾಡಿಕೊಂಡಿವೆ. ಹಾಗಾದರೆ ಈ ಒಂದು ಆರ್ಟ್ ಆಫ್ ಲಿವಿಂಗ್ನ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬೆಂಗಳೂರು. ಈ ಒಂದು ಆರ್ಟ್ ಆಫ್ ಲಿವಿಂಗ್ ಎನ್ನುವುದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಎನ್ ಜಿ ಒ ಆಗಿದೆ. ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಮುಂದಿನ ಪ್ರಶ್ನೆ, ರಿಲಯನ್ಸ್ ಇಂಡಸ್ಟ್ರೀಸ್ನ ಡಿಜಿಟಲ್ ಘಟಕವಾದ ಜಿಯೋ ಪ್ಲ್ಯಾಟ್ಫಾರ್ಮ್ನಲ್ಲಿ ವಿಸ್ತಾ ಇಕ್ವಿಟಿ ಪಾರ್ಟ್ನರ್ಸ್ ಅವರು ₹11,367 ಕೋಟಿ ಬಂಡವಾಳ ಹೂಡಿಕೆ ಮಾಡಿದೆ. ಹಾಗಾದರೆ ಒಂದು ವಿಸ್ತಾ ಇಕ್ವಿಟಿ ಪಾರ್ಟ್ನರ್ಸ್ ಯಾವ ದೇಶದ ಕಂಪನಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಮೇರಿಕಾ. ಇದರ ಬಗ್ಗೆ ಡೀಟೇಲ್ಸ್ ನೋಡಿದರೆ ಇದು ಸ್ಥಾಪನೆಯಾಗಿದ್ದು 2000ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಆಸ್ಟಿನ್, ಟೆಕ್ಸಾಸ್, ಒಂದು US ಆಸ್ಟಿನ್ನಲ್ಲಿದೆ. ಇದರ ಸ್ಥಾಪಕರು ರಾಬರ್ಟ್ ಎಫ್ ಸ್ಮಿತ್ ಅವರು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ? ನ್ಯಾಷನಲ್ ಟೆಕ್ನಾಲಜಿ ಡೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮೇ 11. ಈ ಒಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಪ್ರತಿ ವರ್ಷ ಮೇ 11 ಆಚರಿಸಲಾಗುತ್ತದೆ ಮತ್ತು ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆ ರಕ್ಷಣಾ ಸಂಶೋಧನಾ ನಿರ್ಲಾತೀತ ಸ್ಯಾನಿಟೈಸರ್ ಧ್ರುವ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ? ಒಂದು ಧ್ರುವಸ್ ಅಂದರೆ ಡಿಫೆನ್ಸ್ ರಿಸರ್ಚ್ ಅಲ್ಟ್ರಾವೈಲೆಟ್ ಸ್ಯಾನಿಟೈಸರ್. ಇದಕ್ಕೆ ಸರಿಯಾದ ಉತ್ತರ DRDO. ಈ ಒಂದು DRDO ಈ ಒಂದು ಡಿಫೆನ್ಸ್ ರಿಸರ್ಚ್ ಅಲ್ಟ್ರಾವೈಲೆಟ್ ಸ್ಯಾನಿಟೈಸರನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇನ್ನು DRDO ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, DRDO ಸ್ಥಾಪನೆಯಾಗಿದ್ದು 1958. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರು. ಮುಂದಿನ ಪ್ರಶ್ನೆ, COVID-19 ಸ್ಥಳೀಯ ಲಸಿಕೆ ಅಭಿವೃದ್ಧಿಪಡಿಸಲು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಯಾವ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಯೋಟೆಕ್, ಭಾರತ್ ಬಯೋಟೆಕ್. ಈ ಒಂದು ಭಾರತ್ ಬಯೋಟೆಕ್ ಜೊತೆಗೆ COVID-19 ಸ್ಥಳೀಯ ಲಸಿಕೆ ಅಭಿವೃದ್ಧಿಪಡಿಸಲು ICMR ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ರಿಜಿಸ್ಟ್ರಾರ್ ಜನರಲ್ ಅವರು 2018 ರಾಷ್ಟ್ರೀಯ ಜನನ ಪ್ರಮಾಣ, ಸಾವಿನ ಪ್ರಮಾಣ ಮತ್ತು ಶಿಶು ಮರಣ ಪ್ರಮಾಣಗಳ ಡೇಟಾವನ್ನು ಬಿಡುಗಡೆ ಮಾಡಿದ್ದಾರೆ. ಆ ವರದಿಯ ಪ್ರಕಾರ ಶಿಶುವಿನ ಸಾವಿನ ಪ್ರಮಾಣ ಎಷ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 32. 1,000 ಶಿಶುವಿನ ಸಾವಿನ ಪ್ರಮಾಣ ಇದೆ ಎಂದು ಈ ಒಂದು ವರದಿಯಲ್ಲಿ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ಕೋವಿಡ್ ಕವಚ್ ಎಲಿಸಾ, ಒಂದು COVID-19 ಮೊದಲ ಸ್ಥಳೀಯ ಎಲಿಸಾ ಕಿಟ್ಟನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಮತ್ತು ICMR ಈ ಒಂದು ಕೋವಿಡ್ ಕವಚ್ ಎಲಿಸಾ ಎಂಬ ಒಂದು COVID-19 ಮೊದಲ ಸ್ಥಳೀಯ ಎಲಿಸಾ ಕಿಟ್ಟನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ನಾಗರಿಕರ ಉಸಿರಾಟದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ಸಿಟಿ ಕಾರ್ಪೊರೇಷನ್ ಇತ್ತೀಚೆಗೆ ಪ್ರಾಣವಾಯು ಕಾರ್ಯಕ್ರಮವನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಬೆಂಗಳೂರು. ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಅವರು ಈ ಒಂದು ನಾಗರಿಕರ ಉಸಿರಾಟದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಈ ಒಂದು ಪ್ರಾಣವಾಯು ಎಂಬ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆಯ 2020 ಥೀಮ್ ಏನು? ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ನರ್ಸ್ ಡೇ 2020. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನರ್ಸಸ್ ಎ ವಾಯ್ಸ್ ಟು ಲೀಡ್ ನರ್ಸಿಂಗ್ ಆ್ಯಂಡ್ ವರ್ಲ್ಡ್ ಟು ಹೆಲ್ತ್. ಈ ಒಂದು ಥೀಮ್ ಅಡಿಯಲ್ಲಿ 2020 ದಾದಿಯರ ದಿನ ಮೇ 12 ಆಚರಿಸಲಾಯಿತು. ಮುಂದಿನ ಪ್ರಶ್ನೆ, ಸಾಂಕ್ರಾಮಿಕ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸ್ಪಿರುಲಿನಾ ನೆಲಗಡಲೆಯ ಒಂದು ಚಿಕ್ಕಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಅವರು ಈ ಒಂದು ಸ್ಪಿರುಲಿನಾ ನೆಲಗಡಲೆಯ ಚಿಕ್ಕಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೋಡಿದರೆ, ಈ ಒಂದು CFTRI ಸ್ಥಾಪನೆಯಾಗಿದ್ದು 1950 ಅಕ್ಟೋಬರ್ 21. ಇದರ ಕೇಂದ್ರ ಕಚೇರಿ ಇರುವುದು ಮೈಸೂರಿನಲ್ಲಿ. ಇದರ ಪ್ರಸ್ತುತ ಡೈರೆಕ್ಟರ್ ಡಾಕ್ಟರ್ KSMS ರಾಘವರಾವ್ ಅವರು. ಮುಂದಿನ ಪ್ರಶ್ನೆ, ಆರೋಗ್ಯ ಸಂಜೀವಿನಿ ಹೆಲ್ತ್ ಇನ್ಸೂರೆನ್ಸನ್ನು ಆರಂಭಿಸಿದ ಇನ್ಸೂರೆನ್ಸ್ ಕಂಪನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 SBI ಲೈಫ್ ಇನ್ಸೂರೆನ್ಸ್. ಈ ಒಂದು SBI ಜನರಲ್ ಇನ್ಸೂರೆನ್ಸ್ ಅವರು ಆರೋಗ್ಯ ಸಂಜೀವಿನಿ ಹೆಲ್ತ್ ಇನ್ಸೂರೆನ್ಸನ್ನು ಆರಂಭಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ನೋಡಿದರೆ, ಇದು ಸ್ಥಾಪನೆಯಾಗಿದ್ದು 2001. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. ಇದರ ಪ್ರಸ್ತುತ MD ಮತ್ತು CEO ಮಹೇಶ್ ಕುಮಾರ್ ಶರ್ಮಾ ಅವರು. ಮುಂದಿನ ಪ್ರಶ್ನೆ, ನೇತ್ರಾವಳಿ ಅಭಯಾರಣ್ಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಗೋವಾ. ಈ ಒಂದು ನೇತ್ರಾವಳಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಒಂದು
ಬ್ಲ್ಯಾಂಕ್ ಪ್ಯಾಂಥರ್ ಕಂಡುಬಂದಿದೆ? ಮುಂದಿನ ಪ್ರಶ್ನೆ, ಭಾರತದ ಮತ್ತು ಕೇಂದ್ರ ಏಷ್ಯಾ ಪ್ರದೇಶದಲ್ಲಿನ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಎಂಬ ಪ್ರಶಸ್ತಿಯನ್ನು ಯಾವ ವಿಮಾನ ನಿಲ್ದಾಣಕ್ಕೆ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರು. ಈ ಒಂದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣವು ಭಾರತದ ಮತ್ತು ಕೇಂದ್ರ ಏಷ್ಯಾ ಪ್ರದೇಶದಲ್ಲಿನ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಪ್ರಶಸ್ತಿಗೆ ಭಾಜನವಾಗಿದೆ. ಈ ಪ್ರಶಸ್ತಿಯನ್ನು ಸತತ 3ನೇ ಬಾರಿಗೆ ಈ ಒಂದು ಕೆಂಪೇಗೌಡ ವಿಮಾನ ನಿಲ್ದಾಣವು ಪಡೆದಿದೆ. ಮುಂದಿನ ಪ್ರಶ್ನೆ, ಅಟಲ್ ಪಿಂಚಣಿ ಯೋಜನೆ ಯಾವಾಗ ಜಾರಿಗೆ ಬಂದಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 2015. ಈ ಒಂದು ಅಟಲ್ ಪಿಂಚಣಿ ಯೋಜನೆಯು 2015ರಲ್ಲಿ ಜಾರಿಗೆ ಬಂದಿತು. ಅಟಲ್ ಪಿಂಚಣಿ ಯೋಜನೆ ಜಾರಿಗೆ ಬಂದ ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 2015. ಈ ಒಂದು ಅಟಲ್ ಪಿಂಚಣಿ ಯೋಜನೆ ಜಾರಿಗೆ ಬಂದಿದ್ದು 2015ರಲ್ಲಿ ಈ ಒಂದು ಮೇ 9, 2020ಕ್ಕೆ ಈ ಒಂದು ಯೋಜನೆ ಜಾರಿಗೆ ಬಂದು 5 ವರ್ಷ ಆಯಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ನದಿಯಲ್ಲಿ 2 ಬೂದಿ ತುಂಬಿದ ದೋಣಿಗಳು ಮುಳುಗಿರುವ ಕಾರಣದಿಂದಾಗಿ ಮೀನುಗಾರಿಕೆ ಸಂಸ್ಥೆ ಮತ್ತು ಪರಿಸರ ತಜ್ಞರು ಪರಿಸರ ವಿಜ್ಞಾನಕ್ಕೆ ಒಂದು ಗಂಭೀರ ಬೆದರಿಕೆಗಳನ್ನು ಹಾಕಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಹುಗ್ಲಿ ನದಿ. ಈ ಒಂದು ಇತ್ತೀಚೆಗೆ ಹುಗ್ಲಿ ನದಿಯಲ್ಲಿ 2 ಬೂದಿ ತುಂಬಿದ ಒಂದು ಬಾಂಗ್ಲಾದೇಶಕ್ಕೆ ತೆರಳುತ್ತಿದ್ದ ಬೂದಿ ತುಂಬಿದ ದೋಣಿಗಳು ಮುಳುಗಿ ಈ ಒಂದು ಮೀನುಗಾರಿಕಾ ಸಂಸ್ಥೆ ಮತ್ತು ಪರಿಸರ ತಜ್ಞರು ಪರಿಸರ ವಿಜ್ಞಾನಕ್ಕೆ ಗಂಭೀರ ಬೆದರಿಕೆಗಳನ್ನು ಹಾಕಿದ್ದಾರೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಸ್ಟೇಟ್ ಆಫ್ ವರ್ಲ್ಡ್ ನರ್ಸಿಂಗ್ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಭಾರತದಲ್ಲಿ ಎಷ್ಟು ನರ್ಸ್ಗಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1.56 ಮಿಲಿಯನ್. ಮುಂದಿನ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯವು ಚಾಂಪಿಯನ್ಸ್ ಪೋರ್ಟಲನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೆನರ್ಸ್ ಅವರು ಈ ಒಂದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯವು ಈ ಒಂದು ಚಾಂಪಿಯನ್ಸ್ ಎಂಬ ಪೋರ್ಟಲನ್ನು ಆರಂಭಿಸಿದ್ದಾರೆ. ಈ ಚಾಂಪಿಯನ್ಸ್ ಅಂದರೆ ಕ್ರಿಯೇಷನ್ ಆ್ಯಂಡ್ ಹಾರ್ಮೋನಿಯಸ್ ಅಪ್ಲಿಕೇಶನ್ ಆಫ್ ಮಾಡರ್ನ್ ಪ್ರೊಸೆಸ್ ಫಾರ್ ಇನ್ಕ್ರೀಸಿಂಗ್ ದ ಔಟ್ಪುಟ್ ಆ್ಯಂಡ್ ನ್ಯಾಷನಲ್ ಸ್ಟ್ರೆಂತ್ ಎಂದು. ಮುಂದಿನ ಪ್ರಶ್ನೆ, FIR ಆಪ್ಗೆ ದ್ವಾರ ಯೋಜನೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಧ್ಯಪ್ರದೇಶ. ಒಂದು ಮಧ್ಯಪ್ರದೇಶ ರಾಜ್ಯ ಸರ್ಕಾರವು FIR ಆಪ್ಗೆ ದ್ವಾರ ಎಂಬ ಒಂದು ಯೋಜನೆಯನ್ನು ಆರಂಭಿಸಿದ್ದಾರೆ. ಸ್ವಸ್ಥವಾಯು ಎಂಬ ವೆಂಟಿಲೇಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, CSIR ಮತ್ತು NIL ಅವರು ಈ ಒಂದು ಸ್ವಸ್ಥವಾಯು ಎಂಬ ಒಂದು ವೆಂಟಿಲೇಟರನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಪ್ಯಾರಾಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊದಲ ಪದಕ ಗೆದ್ದುಕೊಟ್ಟ ಮಹಿಳಾ ಅಥ್ಲೀಟ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ದೀಪಾ ಮಲ್ಲಿಕ್ ಅವರು. ಒಂದು ದೀಪಾ ಮಲ್ಲಿಕ್ ಅವರು ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇವರು ಪ್ಯಾರಾಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊದಲ ಪದಕ ಗೆದ್ದುಕೊಟ್ಟ ಮಹಿಳಾ ಅಥ್ಲೀಟ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಲಿಟಲ್ ರಿಚರ್ಡ್ ಯಾವ ಕ್ಷೇತ್ರಕ್ಕೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸಂಗೀತಕಾರರು. ಈ ಒಂದು ಲಿಟಲ್ ರಿಚರ್ಡ್ ಅವರು ಇತ್ತೀಚೆಗೆ ನಿಧನ ಹೊಂದಿದರು. ಇವರು ಒಬ್ಬ ಸಂಗೀತಗಾರರಾಗಿದ್ದರು. ಮುಂದಿನ ಪ್ರಶ್ನೆ, ಫಿಯರ್ ಆಫ್ ಗಾಡ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸಾಯಿ ಚಂದ್ರವದನ್. ಈ ಒಂದು ಫಿಯರ್ ಆಫ್ ಗಾಡ್ ಎಂಬ ಒಂದು ಪುಸ್ತಕವನ್ನು ಬರೆದವರು ಸಾಯಿ ಚಂದ್ರವದನ್ ಅವರು. ಇದನ್ನು ಪಬ್ಲಿಷ್ ಮಾಡಿದವರು ಟ್ರೀ ಶೇಡ್ ಪಬ್ಲಿಕೇಶನ್ ಅವರು. ಮುಂದಿನ ಪ್ರಶ್ನೆ, COVID-19 ವಿರುದ್ಧ ಹೋರಾಡಲು ಭಾರತಕ್ಕೆ ಎಷ್ಟು USD ನೆರವು ನೀಡಬೇಕೆಂದು ಯುನೈಟೆಡ್ ಸ್ಟೇಟ್ಸ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಅವರು ಘೋಷಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, $3.6 ಮಿಲಿಯನ್. Under-17 ಮಹಿಳಾ ಫುಟ್ಬಾಲ್ ವಿಶ್ವಕಪ್ ಕ್ರೀಡೆಯನ್ನು ಯಾವ ವರ್ಷಕ್ಕೆ ಮುಂದೂಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2021. ಈ ಒಂದು Under-17 ಮಹಿಳಾ ಫುಟ್ಬಾಲ್ ವಿಶ್ವಕಪ್ ಭಾರತದಲ್ಲಿ 2020 ನವೆಂಬರ್ನಲ್ಲಿ ನಡೆಯಬೇಕಾಗಿತ್ತು. ಅದನ್ನು 2021 ಫೆಬ್ರವರಿಗೆ ಮುಂದೂಡಲಾಗಿದೆ. ಮುಂದಿನ ಪ್ರಶ್ನೆ, ಪ್ರಪಂಚದಾದ್ಯಂತ ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಂಪೂರ್ಣ ಗಮನವು COVID-19 ಕಡೆಗೆ ಬದಲಾಗುತ್ತಿರುವುದರಿಂದ ಯಾವ ರೋಗದಿಂದ ಉಂಟಾಗುವ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿತು? ಇದಕ್ಕೆ ಸರಿಯಾದ ಉತ್ತರ ಕ್ಷಯರೋಗ, ಏಡ್ಸ್, ಮಲೇರಿಯಾ. ಈ ಒಂದು 3 ರೋಗಗಳಿಂದ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದೆ. ಮುಂದಿನ ಪ್ರಶ್ನೆ, ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಎಂಬ ಒಂದು ಹೊಸ ಯೋಜನೆಯನ್ನು ಯಾರು ಘೋಷಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಇತ್ತೀಚೆಗೆ ಒಂದು ಆತ್ಮನಿರ್ಭರ್ ಭಾರತ್ ಅಭಿಯಾನ ಎಂಬ ಒಂದು ಯೋಜನೆಯನ್ನು ಘೋಷಿಸಿದ್ದಾರೆ. ಮುಂದಿನ ಪ್ರಶ್ನೆ, 2022 ವೇಳೆಗೆ ಜಲ ಜೀವನ್ ಮಿಷನ್ನ ಒಂದು ಕಾರ್ಯಾಚರಣೆಯನ್ನು ಜಾರಿಗೆ ತರುವ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ರೂಪಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ.
ಮಾನವನ ದೇಹದಲ್ಲಿನ ಯಾವ ಕಿಣ್ವವು ಕೋವಿಡ್ 19 ಅನ್ನು ಮಾನವ ಜೀವಕೋಶಗಳಿಗೆ ಸೋಂಕು ತಗಲಿಸುವ ಪ್ರಮುಖ ಅಂಶವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎನ್ಝೈಮ್ 2. ಇದನ್ನು ACE2 ಎಂದು ಕೂಡ ಕರೆಯುತ್ತಾರೆ. ಈ ಒಂದು ಕಿಣ್ವವು ಕೋವಿಡ್ 19 ಅನ್ನು ಮಾನವ ಜೀವಕೋಶಗಳಿಗೆ ಹೆಚ್ಚು ಸೋಂಕು ತಗಲಿಸುವ ಪ್ರಮುಖ ಅಂಶವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ಸೋರೈ ಕೋವರ್ ಚಿತ್ರಕಲೆ ಯಾವ ರಾಜ್ಯದ ಚಿತ್ರಕಲೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಜಾರ್ಖಂಡ್. ಇತ್ತೀಚೆಗೆ ಈ ಒಂದು ಸೋರೈ ಕೋವರ್ ಚಿತ್ರಕಲೆ ಮತ್ತು ತೆಲಂಗಾಣದ ತೆಲಿಯಾ ರುಮಾಲ್ ಒಂದು GI ಟ್ಯಾಗ್ ಅನ್ನು ಪಡೆದಿದ್ದಾವೆ. ಮುಂದಿನ ಪ್ರಶ್ನೆ, IDC ಮಾರ್ಕೆಟ್ಸ್ಕೇಪ್ ವರ್ಲ್ಡ್ ವೈಡ್ ಕ್ಲೌಡ್ ಪ್ರೊಫೆಷನಲ್ ಸರ್ವಿಸಸ್ 2020 ವೆಂಡರ್ ಅಸೆಸ್ಮೆಂಟ್ನಲ್ಲಿ ಯಾವ ಕಂಪನಿಯು ಲೀಡರ್ ಎಂದು ಉಲ್ಲೇಖಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವಿಪ್ರೋ. ಭಾರತದ ಮೊದಲ ಹಾಟ್ ಏರ್ ಸಿಮ್ ಸೀಲಿಂಗ್ ಯಂತ್ರವನ್ನು ಯಾವ ರಾಜ್ಯ ಸರ್ಕಾರ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಗುಜರಾತ್. ಒಂದು ಗುಜರಾತ್ ರಾಜ್ಯ ಸರ್ಕಾರವು ಭಾರತದ ಮೊದಲ ಹಾಟ್ ಏರ್ ಸಿಮ್ ಸೀಲಿಂಗ್ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವ ಬೌದ್ಧಿಕ ಆಸ್ತಿಯ ಸಂಸ್ಥೆಯ ಮುಂದಿನ ಕಾರ್ಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ, ಡೆರೆನ್ ಟಾಂಗ್ ಅವರು. ಪ್ರಸ್ತುತ ಫ್ರಾನ್ಸಿಸ್ ಗುರಿಯವರು ಈ ಒಂದು ವಿಪೋ ಒಂದು ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ನ ಮುಖ್ಯಸ್ಥರ ಮಹಾನಿರ್ದೇಶಕರಾಗಿದ್ದಾರೆ. ಇವರೊಂದು ಅವಧಿಯ ನಂತರ ಡೆರೆನ್ ಟಾಂಗ್ ಅವರು ಈ ಒಂದು ವಿಪೋನ ಮಹಾನಿರ್ದೇಶಕರಾಗಿ ನೇಮಕಗೊಳ್ಳುತ್ತಾರೆ. ಇವರು ಒಂದು ಏಷ್ಯಾದ ಮೊದಲ ವ್ಯಕ್ತಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ, CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮನೋಜ್ ಅಹುಜಾ ಅವರು. ಇತ್ತೀಚೆಗೆ ಮನೋಜ್ ಅಹುಜಾ ಅವರನ್ನು CBSEನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಈ ಒಂದು CBSE ಸ್ಥಾಪನೆಯಾಗಿದ್ದು 1962. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಮುಂದಿನ ಪ್ರಶ್ನೆ, ಫೆಡ್ ಕಪ್ ಆರ್ಟ್ ಅವಾರ್ಡ್ 2020 ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಾನಿಯಾ ಮಿರ್ಜಾ ಅವರು. ಈ ಒಂದು ಫೆಡ್ ಕಪ್ ಆರ್ಟ್ ಅವಾರ್ಡ್ನ 2020 ವಿಜೇತರು ಸಾನಿಯಾ ಮಿರ್ಜಾ ಅವರು. ಮುಂದಿನ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿತು. ಇದರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 74. ಮತ್ತು ಈ ಒಂದು ಶ್ರೇಯಾಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ಸ್ವೀಡನ್. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 2019. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆರ್ಕಿಯೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾನ ಡೈರೆಕ್ಟರ್ ಜನರಲ್ ಆಗಿ ವಿ ವಿದ್ಯಾವತಿ ಅವರು ನೇಮಕವಾಗಿದ್ದಾರೆ. ಹಾಗಾದರೆ ಈ ಒಂದು ಆರ್ಕಿಯೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾನ ಸ್ಥಾಪನೆಯಾದ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1861. ಈ ಒಂದು 1861 ಆರ್ಕಿಯೊಲಾಜಿಕ್ ಸರ್ವೆ ಆಫ್ ಇಂಡಿಯಾವನ್ನು ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅವರು ಸ್ಥಾಪಿಸಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ GI ಟ್ಯಾಗ್ ಪಡೆದ ಅರುಂಬಾವೂರ್ ವುಡ್ ಕಾರ್ವಿಂಗ್ ಯಾವ ರಾಜ್ಯದ ಪ್ರಸಿದ್ಧ ಕಲೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ತಮಿಳುನಾಡು. ಇತ್ತೀಚೆಗೆ ಈ ಒಂದು ಅರಂಬೌರ್ ವುಡ್ ಕಾರ್ವಿಂಗ್ ಮತ್ತು ತಂಜಾವೂರ್ ನೆಟ್ಟಿ ವರ್ಕ್ಸ್ ಒಂದು GI ಟ್ಯಾಗನ್ನು ಪಡೆದಿದ್ದಾವೆ. ಮುಂದಿನ ಪ್ರಶ್ನೆ, ತರಬೇತಿ ಪಡೆದ ಯುವಕರಿಗೆ ಉದ್ಯೋಗದ ಮಾರ್ಗಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಯಾವ ರಾಜ್ಯ ಸರ್ಕಾರವು ಓಪ್ ಹೆಲ್ಪಿಂಗ್ ಔಟ್ ಪೀಪಲ್ ಎವ್ರಿವೇರ್ ಎಂಬ ಒಂದು ಪೋರ್ಟಲನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಉತ್ತರಾಖಂಡ್. ಒಂದು ಉತ್ತರಾಖಂಡ್ ರಾಜ್ಯ ಸರ್ಕಾರವು ತರಬೇತಿ ಪಡೆದ ಯುವಕರಿಗೆ ಉದ್ಯೋಗದ ಮಾರ್ಗಗಳನ್ನು ಸೃಷ್ಟಿಸುವ ಸಲುವಾಗಿ ಈ ಒಂದು ಹೋಪ್ ಎಂಬ ಒಂದು ಪೋರ್ಟಲನ್ನು ಪ್ರಾರಂಭಿಸಿದ್ದಾರೆ. ಜನರು ತಮ್ಮ ಲ್ಯಾಪ್ಟಾಪ್ಗಳು ಅಥವಾ ಮೊಬೈಲ್ ಫೋನ್ಗಳ ಮೂಲಕ ಹೊರರೋಗಿಗಳ ವಿಭಾಗ ಸೇವೆಗಳನ್ನು ಪಡೆಯಲು ಸಹಾಯ ಮಾಡಲು ಯಾವ ರಾಜ್ಯ ಸರ್ಕಾರವು ಇ ಸಂಜೀವಿನಿ OPD ಆನ್ಲೈನ್ ಎಂಬ ವಿಶಿಷ್ಟ ಯೋಜನೆಯನ್ನು ಜಾರಿಗೆ ತಂದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಹಾರಾಷ್ಟ್ರ. ಒಂದು ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಒಂದು ತಮ್ಮ ಜನರಿಗೆ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನ್ಗಳ ಮೂಲಕ OPD ಸೇವೆಗಳನ್ನು ಸಹಾಯ ಮಾಡಲು ಒಂದು ಇ ಸಂಜೀವಿನಿ OPD ಆನ್ಲೈನ್ ಎಂಬ ಒಂದು ವಿಶಿಷ್ಟ ಯೋಜನೆಯನ್ನು ಜಾರಿಗೆ ತಂದಿದೆ. ಮುಂದಿನ ಪ್ರಶ್ನೆ, ಫ್ಯಾಮಿಲಿ ಸೇಫ್ಟಿ ಎಂಬ ಆ್ಯಪನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮೈಕ್ರೋಸಾಫ್ಟ್. ಒಂದು ಮೈಕ್ರೋಸಾಫ್ಟ್ ಕಂಪನಿಯವರು ಒಂದು ಫ್ಯಾಮಿಲಿ ಸೇಫ್ಟಿ ಎಂಬ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಸಾಮಾಜಿಕ ದೂರಕ್ಕಾಗಿ ಯಾವ ದೇಶವು ಐ ಫೀಲ್ ಯು ಎಂಬ ಒಂದು ಬ್ರ್ಯಾಸ್ಲೆಟನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಇಟಲಿ. ಒಂದು ಇಟಲಿ ದೇಶದವರು ಈ ಒಂದು ಸಾಮಾಜಿಕ ದೂರವನ್ನು ಮೇಂಟೈನ್ ಮಾಡಲು ಐ ಫೀಲ್ ಯು ಎಂಬ ಒಂದು ಬ್ರ್ಯಾಸ್ಲೆಟನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಡಾಯ್ಚ್ ವೆಲ್ಲೆ ಫ್ರೀಡಮ್ ಆಫ್ ಸ್ವೀಚ್ ಪ್ರಶಸ್ತಿ 2020 ಯಾವ ಭಾರತೀಯರು ಸ್ವೀಕರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸಿದ್ಧಾರ್ಥ್
ವರದರಾಜನ್ ಅವರು ಒಂದು ಭಾರತದ ಜರ್ನಲಿಸ್ಟ್ ಆದಂತ ಸಿದ್ಧಾರ್ಥ್ ವರದರಾಜನ್ ಅವರು ಒಂದು ಡಾಯ್ಚ್ ವೆಲ್ಲೆ ಫ್ರೀಡಂ ಅನ್ನು ಭಾರತೀಯರಾಗಿ ಸ್ವೀಕರಿಸಿದ್ದಾರೆ. ಮುಂದಿನ ಪ್ರಶ್ನೆ, ಇಂಡಿಯನ್ ಪೋಸ್ಟ್ ವಿಶೇಷ ಅಂಚೆ ಕವರನ್ನು ಯಾವ ಕಾರ್ಮಿಕರಿಗೆ ಸಮರ್ಪಿಸಲು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ವಲಸೆ ಕಾರ್ಮಿಕರಿಗಾಗಿ. ಈ ಒಂದು ವಲಸೆ ಕಾರ್ಮಿಕರಿಗಾಗಿ ಇಂಡಿಯನ್ ಪೋಸ್ಟ್ ಒಂದು ವಿಶೇಷ ಅಂಚೆ ಕವರನ್ನು ಸಮರ್ಪಿಸಿದ್ದಾರೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂದ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲು ಪ್ರೋತ್ಸಾಹ ನೀಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ.